ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಅಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಯೇನ ಪ್ರಾದುರ್ಭಾವಿ ಭೂಮಿ ವಲಯೇ ವ್ಯಸ್ತಾರಿ ಗೋಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೀಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸ್ವಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸತ್ಯರ್ನ ವೈಬಾಧಿತೇ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾದಿರ್ಭವತಾದ್ವಿಭೂತಿ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೇ ಗುರುನ್ಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನನಲಿನೆ ಚಂಚರೀ ಕತಿ ಮೇ ಮನಃ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣೀ ಪ್ರಪನ್ನಾ ಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ಅಸಾಧು ನಿಬಂಧಾಂಧ ತಮಸಾ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನೋ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯ ಸ್ವಯಮಂತರಾಯ ವಿದುರೂಪಿ ಅನವರತಂ ಈಶ್ವರ ಪ್ರವಣಕಾಯ ಕರ್ಣವೃತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪ್ರಾರಿಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೆ ಪ್ರತಯಸ್ಯ ಚ ಹೇತುತಯ ಅವಿಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ರತಮಮಪ್ಯಖಿಲೈಸ್ಸುವಾಕ್ಯೈ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ
व्याख्यां करोमि अन्वपि चाहमेव। ॐ ॐ अथातो ब्रह्म जिज्ञासा ॐ श्रुतिक्षीराब्धिमामत्यधीमन्दरमहीव्रत प्राप्तान्यायसुधायेन तं जैनमहं भजे। बुधैरपि सुदुर्बोधे ग्रन्थे यन्मम साहसम् तत्पारयन्तु निपुणाः गुरुपादरजक्खणाः लौकिकालौकिकफललक्षणामृतदोहिनीं गुरुवनुग्रहरूपां तां कामधेनुमुपास्महे। मध्वोक्तिर्द्विनदीजयार्यषु भवात् सूर्यात्मजा सङ्गमे व्याख्यास्नानमहो विदाय नृहरे प्राप्य प्रसादः परं प्रापुर्ये कृतकृत्यतां गतमलाविद्यादिराजादयो योगीशा कृपयन्तु ते जयमुने भावस्य बोधा इमे। शुकेन शान्त्यादिषु वाङ्मयेषु व्यासेन धैर्येऽम्बुदिनोपमेयम् मनोजदित्यां मनसां हिपत्या रघुत्तमाख्यं सगुरुं नमामि। आरूढस्सहसा यतीन्द्रपदवीं गत्वा च वाराणसीं तत्रत्यान् कुमतप्रचारनिरतानद्वैति दिग्धन्तिनः। प्रौढार्थैव चनैः सुयुक्तिकचितैः सम्भीषयन् मोदयन् सत्यध्यानसुकेसरी विजयते पादाश्रितश्रीपतेः। प्रावोचद्योदिकं न्यायसुधा वाक्यार्थचन्द्रिकां सत्यप्रज्ञगुरुर्दद्यात् प्रज्ञां वैदान्तिकीं सदा। बन्धुस्त्वं गुरुरिष्टदैवतमिति त्वत्पादपङ्केरुहम् प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनां मा कृता सत्याभिज्ञगुरो त्वदङ्ग्रीवलं हित्वा न मे सद्गतिः। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् वेदेशमुनिसत्पादसेवासम्प्राप्तवैभवान् यादवार्यान्वरसुधा टीकाकारान्वयं नुमः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् मम। शुभान् ध्यायन्ति एकामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। यदुतापसलभ्यमनन्तभवैत्तदुतो परतत्त्वमिहैकपदात् जयतीर्थकृतौ प्रवणो न पुनर्भोभाग्भवतीति मतिरिः मम। श्रीगुरुभ्यो नमः। हरिः ओं हरिः ओं हरिः ओं। गायत्र्यधिकरणद ಕೊನೆಯ ಭಾಗದಲ್ಲಿದ್ದೇವೆ. ಈಗಾಗಲೇ ಈ ಹಿಂದೆ ಗಾಯತ್ರಿ ಅಧಿಕರಣದ ಪರಕೀಯರ ವ್ಯಾಖ್ಯಾನವನ್ನು ಕೇಳಿದ್ದೇವೆ.
ಪರಕೀಯರ ವ್ಯಾಖ್ಯಾನ ನಾಲ್ಕು ಸೂತ್ರಗಳು ಸೇರಿ ಒಂದೇ ಅಧಿಕರಣ ಅಂತ. ಒಂದು ವೇಳೆ ನಾಲ್ಕು ಸೂತ್ರಗಳು ಸೇರಿ ಒಂದೇ ಅಧಿಕರಣ ಅಂತ ಮಾಡಿದರೆ ಆಗ ಅದಕ್ಕೆ ವಿಷಯವಾಕ್ಯ ಸಿಗೋದೇ ಕಷ್ಟವಾಗ್ತದೆ. ಅಥಯತಪ್ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅನ್ನುವುದನ್ನು ವಿಷಯವಾಕ್ಯ ಅಂತ ಮಾಡಿದರೆ ಆಗ ಅದರಲ್ಲಿ ಚರಣಾಭಿಧಾನ ಅಂದರೆ ಜ್ಯೋತಿಶ್ಚರಣಾಭಿಧಾನ ಅನ್ನುವ ಸೂತ್ರದಲ್ಲಿ ಹೇಳಿರುವ ಚರಣಾಭಿಧಾನವೇ ಇಲ್ಲ ಅಂತ ನಾವು ಆಕ್ಷೇಪ ಮಾಡಿದ್ವಿ. ಅದಕ್ಕೆ ಅವರಂದರು ಚರಣಾಭಿಧಾನ ಅಂದರು ಒಂದೇ, ಪಾದಾಭಿಧಾನ ಅಂದರು ಒಂದೇ. ಚರಣಾಭಿಧಾನ ಇಲ್ಲದಿದ್ದರೂ ಕೂಡ ಪಾದಾಭಿಧಾನ ಇದೆಯಲ್ಲ ಅಂತ ಅವರು ಉತ್ತರ ಕೊಟ್ಟರೆ ಅದಕ್ಕೆ ನಾವು ಹೇಳಿದ್ವಿ ಪಾದಾಭಿಧಾನ ಬೇರೆ ಚರಣಾಭಿಧಾನ ಬೇರೆ. ಚರಣ ಶಬ್ದಕ್ಕೆ ಪಾದ ಶಬ್ದಕ್ಕೆ ಒಂದೇ ಅರ್ಥ ಇದ್ದರೂ ಇಲ್ಲಿ ವಿವಕ್ಷಿತ ಅಲ್ಲ. ಅಷ್ಟೇ ಅಲ್ಲದೆ ಭೂತಾದಿಪಾದಿ ವ್ಯಪದೇಶೋಪಪತ್ತೇಶ್ಚೈವಂ ಅನ್ನುವಲ್ಲಿ ಪಾದ ಅಭಿಧಾನ ಇದ್ದದ್ದರಿಂದ ಇಲ್ಲಿಯೇ ಚರಣಾಭಿಧಾನಕ್ಕೆ ಪಾದಾಭಿಧಾನ ಅಂತ ಅರ್ಥ ಮಾಡಿಬಿಟ್ರೆ ಆ ಪಾದಾಭಿಧಾನ ಚರಣಾಭಿಧಾನ ಇವು ಪುನರುಕ್ತವಾಗ್ತದೆ. ಅದಕ್ಕೋಸ್ಕರವಾಗಿ ಚರಣಾಭಿಧಾನ ಅನ್ನೋದಕ್ಕೆ ಪಾದಾಭಿಧಾನ ಅಂತ ಅರ್ಥವನ್ನು ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಈ ನಾಲ್ಕು ಸೂತ್ರಗಳು ಸೇರಿ ಒಂದು ಅಧಿಕರಣ ಅಂತ ಅನ್ನಬಾರದು ಅಂತ ನಾವು ಹೇಳಿದ್ವಿ. ಆದರೆ ಅವರು ಬೇರೆ ರೀತಿಯಾದ ಒಂದು ಸಮಾಧಾನವನ್ನು ಹೇಳ್ತಾರೆ. ಏನು ಅಂತಂದರೆ ನಮ್ಮ ಕಣ್ಣು ಮುಂದೆ ಎರಡು ಸೂತ್ರ ಇರಲಿ, ನಾಲ್ಕು ಸೂತ್ರಗಳು ಸೇರಿ ಒಂದು ಅಧಿಕರಣ, ಅದರಲ್ಲಿ ಓಂ ಜ್ಯೋತಿಶ್ಚರಣಾಭಿಧಾನ ಒಂದು, ಇನ್ನೊಂದು ಭೂತಾದಿಪಾದವ್ಯಪದೇಶೋಪಪತ್ತೇಶ್ಚೈವಂ ಓಂ. ಭೂತಾದಿಪಾದ ಅನ್ನುವಲ್ಲಿ ಪಾದ ಶಬ್ದ ಇದೆ, ಚರಣಾಭಿಧಾನ ಅನ್ನುವ ಸೂತ್ರದಲ್ಲಿ ಚರಣ ಶಬ್ದ ಇದೆ. ಈ ಎರಡು ಸೂತ್ರಗಳಿಗೆ ಅಭಿಪ್ರಾಯ ಭೇದ ಇದೆ ಅಂತ, ಪುನರುಕ್ತಿ ಇಲ್ಲ ಅಂತ ಪರಕೀಯರು ಸಮರ್ಥನೆಯನ್ನು ಮಾಡಿಕೊಳ್ತಾರೆ. ಈ ಎರಡೂ ಸೂತ್ರಗಳಿಗೂ ಕೂಡ ತಾತ್ಪರ್ಯ ಭೇದ ಇದ್ದದ್ದರಿಂದ ಪುನರುಕ್ತಿ ಅಂತನ್ನುವಂಥದ್ದು ಬರೋದಿಲ್ಲ. ಅದು ಹೇಗೆ ಅಂತಂದರೆ ತಾತ್ಪರ್ಯ ಭೇದ ಹೇಗೆ ಅಂದರೆ ಅಥ ಯದತ ಪರೋ ದಿವೋ ಜ್ಯೋತಿಹಿ ಅನ್ನುವ ವಾಕ್ಯ ಇದೆ. ಈ ವಾಕ್ಯಕ್ಕಿಂತ ಮೊದಲು ಬರುವಂತಹ ವಾಕ್ಯದಲ್ಲಿ ತಾವಾನಸ್ಯ ಮಹಿಮಾ ಅಂದರೆ ಏತಾವಾನಸ್ಯ ಮಹಿಮಾ ತಥೋಜ್ಯಾಯಾಂಶ್ಚ ಪುರುಷ, ಪುರುಷ ಸೂಕ್ತ ಎಲ್ಲರಿಗೂ ಪರಿಚಯ ಇದೆ. ಪಾದೋಸ್ಯ ಸರ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಎನ್ನುವುದಾಗಿ ನಾಲ್ಕು ಪಾದವುಳ್ಳ ಬ್ರಹ್ಮ ಪ್ರಸ್ತುತನಾಗಿದ್ದಾನೆ. ಆ ನಾಲ್ಕು ಪಾದವುಳ್ಳ ಬ್ರಹ್ಮನ ತ್ರಿಪಾದಸ್ಯಾಮೃತಂ ದಿವಿ ಅಂತ ಹೇಳುವಂತಹ ಮೂರು ಪಾದಗಳು ದ್ವಿಲೋಕದಲ್ಲಿವೆ ಅಂತ. ನಾಲ್ಕು ಪಾದವುಳ್ಳ ಬ್ರಹ್ಮ, ಅದರಲ್ಲಿ ತ್ರಿಪಾದಸ್ಯ ಅಮೃತಂ ದಿವಿ, ಈ ಮೂರು ಪಾದಗಳೇನಿವೆಯೋ ಅವು ದ್ವಿಲೋಕದಲ್ಲಿ ಇದೆ ಅಂತ. ಆ ಯಾವ ಮೂರು ಪಾದಗಳು ದ್ವಿಲೋಕದಲ್ಲಿ ಇವೆ ಅಂತ ಹೇಳಿದೆಯೋ ಅದನ್ನೇ ಅಥ ಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅನ್ನುವ ವಾಕ್ಯದಲ್ಲಿ ವಿಚಾರ ಮಾಡಿದ್ದಾರೆ. ಕಲ್ಪನೆ ಬಂತಲ್ಲ, ಅದನ್ನೇ ಇಲ್ಲಿ ವಿಚಾರ ಮಾಡಿದ್ದಾರೆ. ಏನದು ಮೂರು ಪಾದ ಅಂದರೆ ಆ ಮೂರು ಪಾದಗಳಿಗೆ ದ್ವಿಲೋಕದ ಸಂಬಂಧ ಅಂದರೆ ಏನು ಅಂತ ವಿಚಾರ ಮಾಡಿದ್ದಾರೆ. ಇದನ್ನು ಬಿಟ್ಟು ಜ್ಯೋತಿಷ್ ಶಬ್ದದಿಂದ ಪ್ರಕೃತವಾದ ಜ್ಯೋತಿಯನ್ನು ದಿವಹ ಅಂದರೆ ದ್ವಿಸಂಬಂಧ ಉಳ್ಳದ್ದು ಅಂತ ತೆಗೆದುಕೊಂಡ್ರೆ ನಮಗೆ ಸಮಸ್ಯೆ ಇದೆ. ಏನು ಸಮಸ್ಯೆ ಅಂತಂದರೆ ಪೂರ್ವದಲ್ಲಿ ಪ್ರಕೃತನಾದ ಬ್ರಹ್ಮನ ತ್ಯಾಗ ಅಪ್ರಕೃತವಾದ ಜ್ಯೋತಿ ಅನ್ನುವುದನ್ನು ಸ್ವೀಕಾರ ಮಾಡಿದಂತೆ ಆಗ್ತದೆ. ಆದ್ದರಿಂದ ಜ್ಯೋತಿಶ್ಚರಣಾಭಿಧಾನ ಅನ್ನುವಂತಹ ಸೂತ್ರಕ್ಕೆ ಇಷ್ಟಭಿಪ್ರಾಯ. ಪೂರ್ವದಲ್ಲಿ ಪ್ರಕೃತನಾದ ಬ್ರಹ್ಮನನ್ನೇ ತೆಗೆದುಕೊಳ್ಳಬೇಕು, ಅಪ್ರಕೃತವಾದ ಜ್ಯೋತಿಯನ್ನು ತೆಗೆದುಕೊಳ್ಳಬಾರದು ಅಂತ.
ಇನ್ನು ಭೂತಾದಿಪಾ ದಿವ್ಯಪದೇಶೋಪತ್ತೆಶ್ಚೈವಂ ಅನ್ನೋ ಸೂತ್ರಕ್ಕೇನರ್ಥ ಅಂದರೆ ಭೂತಾದಿಪಾದಿವ್ಯಪದೇಶದ ಬಲದಿಂದ ಯಾವುದು ಪ್ರಕೃತವೋ ಅದಕ್ಕೆ ಬ್ರಹ್ಮತ್ವದ ಸಮರ್ಥನೆ ಹಾಗೂ ಬ್ರಹ್ಮತ್ವದ ಸಮರ್ಥನೆ. ಇದು ಇನ್ನೊಂದು ಸೂತ್ರದ ಭೂತಾದಿಪಾದಿವ್ಯಪದೇಶೋಪತ್ತೆಶ್ಚೈವಂ ಅನ್ನುವ ಸೂತ್ರದ ಅಭಿಪ್ರಾಯ ಅಂತ. ಎರಡೂ ಸೂತ್ರಗಳಿಗೆ ಅಭಿಪ್ರಾಯ ಬೇರೆ ಬೇರೆ ಇದ್ದದ್ದರಿಂದ ಏನಿಲ್ಲ, ಪುನರುಕ್ತಿ ಅಂತನ್ನುವಂಥದ್ದು ಇಲ್ಲ ಅಂತ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ ವಾಕ್ಯ ನೋಡಿ, ತಾತ್ಪರ್ಯ ಭೇದ, ಎರಡು ಸೂತ್ರಗಳಿಗೂ ತಾತ್ಪರ್ಯ ಬೇರೆ ಬೇರೆ ಆಗಿದೆ. ತಥಾ ಹಿ, ಏನ್ ತಾತ್ಪರ್ಯ, ಪೂರ್ವಸ್ಮಿನ್ ವಾಕ್ಯೇ ಅಂದರೆ ಅಥ ಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅನ್ನುವಕ್ಕಿಂತ ಮೊದಲಿನ ವಾಕ್ಯದಲ್ಲಿ ತಾವಾನಸ್ಯ ಮಹಿಮಾ ಇತಿ ಚತುಷ್ಪಾದ್ ಬ್ರಹ್ಮ ಇತಿ ನಿರ್ದಿಷ್ಟಂ ಇಷ್ಟು ಹೇಳಿದ್ದಾರೆ. ತತ್ರ ಯಚ್ಚತುಷ್ಪದೋ ಬ್ರಹ್ಮಣ ತ್ರಿಪಾದಸ್ಯ ಅಮೃತಂ ದಿವಿ ಇತಿ ದ್ವಿಸಂಬಂಧಿ ರೂಪಂ ನಿರ್ದಿಷ್ಟಂ ತದೇವ ಇಹ ದ್ವಿಸಂಬಂಧಾತ್ ಪ್ರತ್ಯಭಿಜ್ಞಾಯತೆ. ಅದೇ ಇಲ್ಲಿ ದ್ವಿಸಂಬಂಧದಿಂದ ವಿವರಣೆ ಮಾಡಲ್ಪಡುತ್ತದೆ. ತತ್ ಪರಿತ್ಯಜ್ಯ ಪ್ರಾಕೃತಂ ಜ್ಯೋತಿ ಅಪ್ರಾಕೃತಂ ಜ್ಯೋತಿ ಕಲ್ಪಯತಾ. ಅಂತಹ ಪೂರ್ವದಲ್ಲಿ ಪ್ರಕೃತನಾದ ಬ್ರಹ್ಮನನ್ನು ಬಿಟ್ಟು ಪ್ರಕೃತರಲ್ಲದ ಜ್ಯೋತಿಯನ್ನು ಕಲ್ಪನೆ ಮಾಡಿದರೆ ಪ್ರಕೃತಹಾನ ಅಪ್ರಕೃತ ಪ್ರಕ್ರಿಯೆ ಪ್ರಸಜ್ಜೇತ ಇತ್ಯತ್ರ ಪ್ರಸಜ್ಜೇತಾಂ ಇತ್ಯತ್ರ ಅಭಿಪ್ರೇಯತೆ. ತತ್ರ ತೋ ಭೂತಾದಿಪಾದಿವ್ಯಪದೇಶಮಲೇನೈವ ಪ್ರಕೃತಸ್ಯ ಬ್ರಹ್ಮತ್ವೋಪವಾದನಂ ಅಂತ ಹೀಗೆ ಅವರು ಅಭಿಪ್ರಾಯವನ್ನು ಪಡ್ತಾರೆ. ಅದಕ್ಕೆ ನಾವು ಉಚ್ಚತೆ ಅಂತ ಉತ್ತರವನ್ನು ಕೊಡ್ತೇವೆ. ಏನು ಉತ್ತರ ಅಂದರೆ, ಅಕಸ್ಮಾತ್ ನೀವು ಎರಡು ಸೂತ್ರಗಳಿಗೆ ಪುನರುಕ್ತಿ ಪರಿಹಾರ ಆಗೋದಕ್ಕೆ ಈ ತರಹ ಅಭಿಪ್ರಾಯ ಭೇದವನ್ನು ಪ್ರಕೃತವಾದದ್ದನ್ನು ತೆಗೆದುಕೊಳ್ಳಬೇಕು ಅಪ್ರಕೃತವಾದದ್ದನ್ನು ತೆಗೆದುಕೊಳ್ಳಬಾರದು ಅಂತ ಹೇಳೋದಾದರೆ, ಏವಂ ಹಿ ವ್ಯಾಕುರ್ವತ ಪ್ರಕೃತ ಪ್ರತ್ಯಭಿಜ್ಞಾನಂ ಜ್ಯೋತಿಷೋ ಬ್ರಹ್ಮತ್ವೇ ಹೇತು. ಉತ್ತರಾತು ತ್ರಿಸೂತ್ರಿ ಪ್ರಕೃತಸ್ಯ ಬ್ರಹ್ಮತ್ವೋಪಪಾದಕಂ ಇತ್ಯುಕ್ತಂ ಸ್ಯಾತ್. ನಿಮ್ಮ ಪ್ರಕಾರ ಈ ಅಧಿಕರಣದಲ್ಲಿ ಒಟ್ಟು ನಾಲ್ಕು ಸೂತ್ರಗಳು ಉಂಟು. ನಾಲ್ಕು ಸೂತ್ರಗಳಲ್ಲಿ ಒಂದನೆಯ ಸೂತ್ರ ಏನದು ಅಂತಂದರೆ, ಅಥ ಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅನ್ನುವಂತಹ ಏನು ವಾಕ್ಯ ಇದೆಯೋ ಆ ವಾಕ್ಯದಕ್ಕಿಂತ ಮೊದಲು ತಾವಾನಸ್ಯ ಮಹಿಮಾಂತ ಪ್ರಕೃತನಾದ ಬ್ರಹ್ಮನನ್ನು ದಿವಪ್ಪರಹ ಅಂತ ಪ್ರತಿಜ್ಞಾ ಮಾಡ್ತಾ ಇದ್ದದ್ದರಿಂದ ಜ್ಯೋತಿಷ್ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಮಾಡಿದಂತೆ ಆಯಿತು. ಆಗ ಪ್ರಕೃತ ಪ್ರತ್ಯಭಿಜ್ಞಾನ ಅನ್ನೋದು ಜ್ಯೋತಿಷಿಗೆ ಜ್ಯೋತಿಷ್ ಶಬ್ದಕ್ಕೆ ಬ್ರಹ್ಮ ಅನ್ನುವ ಅರ್ಥವನ್ನು ಸಾಧಿಸಲಿಕ್ಕೆ ಉಪಯೋಗ ಆಯಿತು. ಹಾಗಾದರೆ ಜ್ಯೋತಿಷ್ ಶಬ್ದ ಬ್ರಹ್ಮನನ್ನು ಹೇಳ್ತದೆ ಅನ್ನೋದಕ್ಕೆ ಒಂದನೇ ಸೂತ್ರ, ಇನ್ನು ಮೂರು ಸೂತ್ರಗಳು ಬ್ರಹ್ಮ ಅಂತ ಪ್ರಕೃತವಾದದ್ದು ಬ್ರಹ್ಮ ಅಂತನ್ನೋದನ್ನೇ ಉಪಪಾದನೆ ಮಾಡಲಿಕ್ಕೆ ಅಂತ ಹೇಳಿದಂತೆ ಆಯಿತು. ನೋಡಿ ಒಟ್ಟು ನಾಲ್ಕು, ಅದರಲ್ಲಿ ಮೊದಲನೆಯದ್ದು ಸಮರ್ಥನೆ, ಮೂರನೆಯದ್ದು ಮೂರು ಉಪಪಾದನೆ. ನೋಡಿ, ಉತ್ತರಾತು ತ್ರಿಸೂತ್ರಿ ಪ್ರಕೃತಸ್ಯ ಬ್ರಹ್ಮತ್ವೋಪಪಾದಿಕ ಇತ್ಯುಕ್ತಂ ಸ್ಯಾತ್. ತಥಾ ಚ ಶ್ರುತಹಾನ ಅಶ್ರುತಕಲ್ಪನೆ ಸ್ಯಾತಾಂ, ಶ್ರುತಹಾನ ಅಶ್ರುತಕಲ್ಪನೆ ಸ್ಯಾತಾಂ. ಹೀಗೆ ಹೇಳಿಬಿಟ್ರೆ ಆಗ ಜ್ಯೋತಿಸ್ಸೂತ್ರದಲ್ಲಿ ಚರಣಶಬ್ದವನ್ನು ಬಿಟ್ಟು ಇಲ್ಲದೇ ಇರುವ ಪ್ರತ್ಯಭಿಜ್ಞಾನಾಥನ್ನೋ ಪದವನ್ನು ತಗೋಬೇಕು. ಚರಣಾಭಿಧಾನಾಥಂತಿದೆ ಅದನ್ನು ಪೂರ್ತಿಯಾಗಿ ಬಿಟ್ಟು ಪ್ರತ್ಯಭಿಜ್ಞಾನಾಥನ್ನೋ ಪದವನ್ನು ತೆಗೆದುಕೊಳ್ಬೇಕು. ಇದೊಂದು ಶ್ರುತವಾದದ್ದನ್ನು ಹಾನ ಅಂದರೆ ಸೂತ್ರದಲ್ಲಿ ಶ್ರುತವಾದ ಚರಣಾಭಿಧಾನಾಥನ್ನೋದನ್ನು ಬಿಡೋದು.
ಇನ್ನು ಅಶ್ರುತ ಕಲ್ಪನ ಹೇಳದೇ ಇರುವಂತಹ ಪ್ರತ್ಯಭಿಜ್ಞಾನ ತನ್ನೋದನ್ನ ತೆಗೆದುಕೊಳ್ಬೇಕು, ಅದನ್ನು ಪರಿಹಾರ ಮಾಡಬೇಕು ಅಂತಂದರೆ ಸೂತ್ರಕಾರರೇ ಸೂತ್ರವನ್ನು ಜ್ಯೋತಿಶ್ಚರಣಾಭಿಧಾನ ತಂತ್ ಮಾಡಬಾರ್ದಾಗಿತ್ತು, ಜ್ಯೋತಿ ಪ್ರತ್ಯಭಿಜ್ಞಾನ ತಂತ್ ಮಾಡಬೇಕಾಗಿತ್ತು. ನಿಮ್ಮ ವ್ಯಾಖ್ಯಾನದ ಪ್ರಕಾರ ಜ್ಯೋತಿ ಪ್ರತ್ಯಭಿಜ್ಞಾನ ತಂತ್ ಸೂತ್ರದಲ್ಲಿ ಹೇಳಬೇಕಾಗಿತ್ತು. ಹಾಗೆ ಹೇಳಿದರೆ ಸೂತ್ರ ಅಲ್ಪಾಕ್ಷರ ಚಿಕ್ಕದೂ ಆಗ್ತದೆ, ಸ್ಪಷ್ಟವೂ ಕೂಡ ಆಗ್ತಾ ಇತ್ತು. ಇಷ್ಟೇ ಅಲ್ಲದೆ ಚರಣ ಶಬ್ದ ಪಾದಶಬ್ದದ ಪರ್ಯಾಯ ಅಂತ ನಿಮ್ಮ ಪ್ರಕಾರ ಆಗಿದ್ದರೆ ಚರಣಾಭಿಧಾನ ಅಂತ ಯಾಕೆ ಅನ್ನಬೇಕು, ಪಾದಾಭಿಧಾನ ಅಂತ ಹೇಳ್ಬೋದಾಗಿತ್ತಲ್ಲ. ಯಾಕೆಂದರೆ ಪಾದಾಭಿಧಾನ ಅಂತ ಹೇಳಿದರೆ ಸೂತ್ರಕ್ಕೆ ಶ್ರುತಿಯ ಆನುಗುಣ್ಯ ಬರ್ತಿತ್ತು. ಶ್ರುತಿಯಲ್ಲಿ ಏನಿದೆ, ಪಾದೋ ಅಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ಅಂತ ಪಾದಶಬ್ದ ಇದೆ, ಚರಣ ಶಬ್ದ ಇಲ್ಲ. ಹಾಗಾದರೆ ಯಾವಾಗಲೂ ಕೂಡ ಶ್ರುತಿ ಸೂತ್ರಗಳಿಗೆ ಆನುಗುಣ್ಯ ಬರಬೇಕಾದರೆ ಶ್ರುತಿಯಲ್ಲಿರುವ ಶಬ್ದವೇ ಸೂತ್ರದಲ್ಲಿ ಬಂದರೆ ತುಂಬ ಅಚ್ಚುಕಟ್ಟು. ಹಾಗಾದರೆ ಚರಣಾಭಿಧಾನ ತನ್ನುವ ಚರಣ ಶಬ್ದಕ್ಕೆ ಪಾದ ಅನ್ನುವ ಅರ್ಥ ವಿವಕ್ಷೆ ಇದ್ದರೆ ಆಗ ಪಾದಾಭಿಧಾನ ತಂತೆ ಸೂತ್ರಕಾರರು ಶ್ರುತಿಗೆ ಅನುಗುಣವಾಗಿ ಹೇಳಬಹುದಾಗಿತ್ತು. ಅದನ್ನು ಬಿಟ್ಟು ಚರಣಾಭಿಧಾನ ತಂತ ಹೇಳಿದ್ದಾರೆ ಅಂದರೆ ಸೂತ್ರಕಾರರಿಗೆ ಚರಣ ಅನ್ನೋ ಶಬ್ದಕ್ಕೆ ಪಾದ ಅನ್ನುವ ಅರ್ಥ ಸರ್ವಥಾ ಇಲ್ಲ ಅನ್ನೋದು ಸ್ಪಷ್ಟವಾಗ್ತದೆ. ನೋಡಿ, ತಥಾಚ ಶ್ರುತಃನ ಅಶ್ರುತ ಕಲ್ಪನೆ ಸ್ಯಾತಾಂ ಅನ್ಯಥಾ ಜ್ಯೋತಿ ಪ್ರತ್ಯಭಿಜ್ಞಾನ ಇತ್ತೇವ ಬ್ರೂಯಾತ್. ಹಾಗೆ ಹೇಳಿದರೆ ಲಘುಚ ಏವಂ ಸ್ಪಷ್ಟಂಚ ಸೂತ್ರಂ ಸ್ಯಾತ್ ಪಾದಾಭಿಧಾನಾದಿತ್ತೇವ ವಾ ವದೇತ್, ಅಥವಾ ಪಾದಾಭಿಧಾನ ತಂತಾದರೂ ಹೇಳಿ, ಆಗ ಶ್ರುತ್ಯನುಗಮೋಹಿ ಏವಂ ಸತಿ ಸ್ಯಾತ್ ಇತ್ಯುಕ್ತಮೇವ ಉಪಪನ್ನಂ. ಆದ್ದರಿಂದ ಮಾಯಾವಾದಿಗಳು ಮಾಡಿರುವ ನಾಲ್ಕು ಸೂತ್ರಗಳು ಸೇರಿ ಒಂದು ಅಧಿಕರಣ ಅಂತೇನು ಹೇಳಿದ್ದಾರೆ ಇದು ಸರಿಯಾದದ್ದಲ್ಲ. ಆಚಾರ್ಯರು ಹೇಳಿದ ಅಧಿಕರಣದ ರಚನೆಯೇ ಅತ್ಯಂತ ಯುಕ್ತ ಎನ್ನುವುದಾಗಿ ಗಾಯತ್ರಿ ಅಧಿಕರಣವನ್ನು ಇಲ್ಲಿ ಮುಗಿಸ್ತಾರೆ. ಇದಾದ ಮೇಲೆ ಬರುವಂತಹ ಅಧಿಕರಣ ಅಂತಿಮ ಪ್ರಾಣಾಧಿಕರಣ. ಹಿಂದೆ ಒಂದ್ಸರಿ ಪ್ರಾಣಾಧಿಕರಣ ಬಂದಿದೆ, ಮತ್ತೆ ಯಾಕೆ ಪ್ರಾಣಾಧಿಕರಣ ಅಂತ ಎಲ್ಲರ ಮನಸ್ಸಿನಲ್ಲಿ ಸಂಶಯ ಬರುತ್ತೆ, ಪುನರುಕ್ತಿ ಬರುತ್ತಲ್ಲ. ಒಂದ್ಸರಿ ಪ್ರಾಣ ಶಬ್ದವನ್ನು ಸಮನ್ವಯ ಮಾಡಿದರೆ ಸಾಕು, ಇನ್ನೊಂದ್ಸರಿ ಪ್ರಾಣ ಶಬ್ದವನ್ನು ಯಾಕೆ ಸಮನ್ವಯ ಮಾಡಬೇಕು ಅಂದರೆ ವಿಷಯ ವಾಕ್ಯಗಳು ಬೇರೆ ಬೇರೆ, ಮತ್ತು ಅಭ್ಯಧಿಕ ಶಂಕ ಅನ್ನೋದನ್ನಂತೂ ನಿಮಗೆ ಹೇಳೇ ಹೇಳಿದ್ದೇವೆ. ಆ ಪ್ರಾಣ ಶಬ್ದವನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡಿದಾಗಲೂ ಇನ್ನೊಂದು ವಾಕ್ಯದಲ್ಲಿರುವ ಪ್ರಾಣ ಶಬ್ದ ಯಾವ ಕಾರಣದಿಂದಲೂ ವಿಷ್ಣುವಿನನ್ನು ಹೇಳೋದು ಬೇಡ ಅಂತ ಹಿಂದಿನ ಅಧಿಕರಣದ ಸಿದ್ಧಾಂತದಿಂದ ನಿವೃತ್ತವಾಗದೇ ಇರುವ ಅಭ್ಯಧಿಕಾಶಂಕ ಇದ್ದದ್ದರಿಂದ ಈ ಪ್ರಾಣ ಶಬ್ದವನ್ನು ಸಮನ್ವಯ ಮಾಡುವುದಕ್ಕೆ ಪ್ರತ್ಯೇಕವಾದ ಅಧಿಕರಣದ ಅವಶ್ಯಕತೆ ಇದೆ. ಹೊಸದಾದ ಅಧಿಕರಣವನ್ನು ಮಾಡಿದ್ದಾರೆ ಅಂತಂದರೆ ಅಭ್ಯಧಿಕಾಶಂಕ ಇರಲೇಬೇಕು, ಅದನ್ನು ನಾವು ನಿರ್ಧಾರವನ್ನು ಮಾಡಿಕೊಳ್ಳೋಣ. ಓಂ ಪ್ರಾಣಸ್ತಥಾನುಗಮಾತ್ ಓಂ, ಓಂ ಪ್ರಾಣಸ್ತಥಾನುಗಮಾತ್ ಓಂ. ಈ ಸೂತ್ರಕ್ಕೆ ಮೇಲ್ನೋಟಕ್ಕೆ ನಾವು ತಿಳ್ಕೊಳ್ಳುವಂತಹ ಅರ್ಥ ಪ್ರಾಣ ತಥಾ ಅನುಗಮಾತ್ ಅಂತ ಮೂರು ಶಬ್ದ ಇದೆ. ತಥಾ ಅಂದರೆ ತೈತ್ತರೀಯ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟ ಪ್ರಾಣನಂತೆ, ಅಂದರೆ ಮೊದಲು ಪ್ರಾಣ ಅಂತ ನಾವು ತೈತ್ತರೀಯ ಉಪನಿಷತ್ತಿನಲ್ಲಿ ಹೇಳಿದ್ದೇವೆ ಈಗಾಗಲೇ ಪ್ರಾಣ ಶಬ್ದಕ್ಕೆ ವಿಷ್ಣು ಅಂತ. ಪ್ರಾಣ ಈಗ ಐತರೇಯ ಉಪನಿಷತ್ತು, ಮೊದಲನೆಯ ಪ್ರಾಣಾಧಿಕರಣದಲ್ಲಿ ನಾವು ನಿರ್ಧಾರ ಮಾಡಿದ್ದು ತೈತ್ತರೀಯ ಉಪನಿಷತ್ತಿನಲ್ಲಿ ಬಂದಂತಹ ಪ್ರಾಣ ಶಬ್ದ. ಈಗ ನಾವು ನಿರ್ಣಯ ಮಾಡಲಿಕ್ಕೆ ಹೊರಟದ್ದು ಐತರೇಯ ಉಪನಿಷತ್ತಿನಲ್ಲಿ ಬಂದ ಪ್ರಾಣ ಶಬ್ದ. ಅದಕ್ಕೆ ಸೂತ್ರಕಾರರು ಇಷ್ಟೇ ಹೇಳಿದರು, ತಥಾ ಪ್ರಾಣ. ತಥಾ ಅಂದರೆ ಹಿಂದಿನ ಪ್ರಾಣಾಧಿಕರಣದಲ್ಲಿ ತೈತ್ತರೇಯ ಉಪನಿಷತ್ತಿನಲ್ಲಿ ಬಂದ ಪ್ರಾಣ ಶಬ್ದವು ಹೇಗೆ ವಿಷ್ಣು ಪರವೋ ಹಾಗೆ ಐತರೇಯ ಉಪನಿಷತ್ತಿನಲ್ಲಿ ಬಂದಂತಹ ಪ್ರಾಣ ಶಬ್ದವು ಕೂಡ ವಿಷ್ಣು ಪರ. ಯಾಕೆ ಅಂದರೆ ಅನುಗಮಾತ್ ಅಂದರು,
ಅನುಗಮಾತ್ ಅನ್ನುವ ಶಬ್ದಕ್ಕೆ ಏನರ್ಥ ಅಂದರೆ, ಮೊದಲನೇದಾಗಿ ಬ್ರಹ್ಮಶಬ್ದ, ಎರಡನೇದಾಗಿ ಸರ್ವದೇವೋಪಾಸ್ಯತ್ವ, ಇವುಗಳು ಮತ್ತೆ ಮತ್ತೆ ಬಂದಿವೆ ಬ್ರಹ್ಮನವೇ. ಆದ್ದರಿಂದ ಇಲ್ಲಿ ಬ್ರಹ್ಮ ಅಂತೆ ತೆಗೆದುಕೊಳ್ಳಬೇಕು. ಹಾಗಾದರೆ ಇಲ್ಲಿ ನಮಗೆ ಅಭ್ಯಧಿಕಾಶಂಕ ಬರಲಿಕ್ಕೆ ಏನು ಕಾರಣ ಅಂದರೆ ಅದನ್ನು ವಿಸ್ತಾರವಾಗಿ ನಿರೂಪಣೆಯನ್ನು ಮಾಡ್ತಾರೆ. ನಾನು ಅತಏವ ಪ್ರಾಣ ಇತ್ಯನೇನೈವ ಏತದ್ಗತಾರ್ಥಂ, ಹಿಂದೆ ಓಂ ಅತಏವ ಪ್ರಾಣ ಓಂ ಅನ್ನುವಂತಹ ಅಧಿಕರಣದಲ್ಲಿ ಪ್ರಾಣಶಬ್ದವನ್ನು ಈಗಾಗಲೇ ಸಮನ್ವಯ ಮಾಡಿದ್ದೇವೆ, ಸಮರ್ಥನೆ ಮಾಡಿದ್ದೇವೆ. ಈ ಅಧಿಕರಣದ ಉದ್ದೇಶವೂ ಕೂಡ ಅಲ್ಲೇ ಆಗಿ ಹೋಗ್ತದೆ. ಈ ಅಧಿಕರಣ ವ್ಯರ್ಥ ಅಂದರೆ ತಾಯೇತಾಹ ಶೀರ್ಷನ್ ಶ್ರಿಯಃ ಶ್ರಿತಾಹ ಇತ್ಯಾದಿ ವಾಕ್ಯಾಂತರ ವಿಷಯವತ್ವಾತ್ ನ ಇತಿ ಚೇನ್ನ. ಇಲ್ಲ, ಈ ಅಧಿಕರಣಕ್ಕೆ ಇನ್ನೊಂದು ವಿಷಯ ವಾಕ್ಯ ಇದೆ. ಏನು ವಿಷಯ ವಾಕ್ಯ ಅಂದ್ರೆ ತಾಯೇತಾಹ ಶೀರ್ಷನ್ ಶ್ರಿಯಃ ಅಂತ ಪ್ರಸಿದ್ಧವಾದ ಚಕ್ಷುರಾದಿ ಇಂದ್ರಿಯಗಳು ಎಲ್ಲವೂ ಕೂಡ ಶಿರಸ್ಸನ್ನು ಆಶ್ರಯ ಮಾಡಿಕೊಂಡಿದೆ. ಅದಕ್ಕೆ ಶಿರಸ್ಸಿಗೆ ಹೆಡ್ ಅಂತ ಕರೀತಾರೆ. ಹೆಡ್ ಅಂತ ಯಾಕಂತಂದರೆ ಪ್ರಧಾನವಾದ ಎಲ್ಲ ಇಂದ್ರಿಯಗಳು ಕೂಡ ತಲೆಯಲ್ಲಿವೆ, ತಲೆಯನ್ನು ಆಶ್ರಯಿಸಿಕೊಂಡಿವೆ. ಈ ಒಂದು ವಾಕ್ಯದ ವಿಚಾರವನ್ನು ಇಲ್ಲಿ ಮಾಡ್ತಾ ಇದ್ದದ್ದರಿಂದ ಇದಕ್ಕೆ ವೈಯರ್ಥ್ಯಾಂತನ್ನತಕ್ಕಂಥದ್ದು ಇಲ್ಲ ಅಂತ ನೀವೇನಾದರೂ ಕೂಡ ಸಮಾಧಾನ ಹೇಳಿದರೆ ಇದು ಸರಿಯಲ್ಲ. ಯಾಕೆ ಅಂದರೆ, ಹಾಗಾದರೆ ಅತಏವ ಪ್ರಾಣ ಅನ್ನುವಲ್ಲಿ ಒಂದು ವಿಷಯ ವಾಕ್ಯದ ಸಮರ್ಥನೆ, ಪ್ರಾಣಸ್ತಥಾನುಗಮಾತನ್ನುವ ಇನ್ನೊಂದು ಸೂತ್ರದಲ್ಲಿ ಇನ್ನೊಂದು ವಿಷಯ ವಾಕ್ಯದ ಸಮರ್ಥನೆ. ಹಾಗಾದರೆ ವಿಷಯ ವಾಕ್ಯಗಳು ಅನಂತ ಇವೆ. ಒಂದೊಂದು ವಿಷಯ ವಾಕ್ಯಗಳಿಗೆ ಒಂದೊಂದು ಅಧಿಕರಣ ಅಂದರೆ ಅನಂತ ಅಧಿಕರಣಗಳಾಗಬೇಕು. ವಿಷಯ ವಾಕ್ಯ ಅಂದರೆ ವೇದನೆ. ಹಾಗಾದರೆ ಅನಂತ ವೇದಗಳು ಅಂದರೆ ಅನಂತ ವಾಕ್ಯಗಳು. ಒಂದು ವಾಕ್ಯ ಸಮರ್ಥನೆ ಮಾಡಿದರೆ ಇನ್ನೊಂದು ವಾಕ್ಯ ಸಮರ್ಥನೆ ಮಾಡಿಲ್ಲ, ಅದಕ್ಕೆ ಆ ವಾಕ್ಯವನ್ನು ಸಮರ್ಥನೆ ಮಾಡಲಿಕ್ಕೆ ಇನ್ನೊಂದು ಅಧಿಕರಣ ಬೇಕು ಅಂತ ನೀವು ಹೊರಟ್ರೆ ಆಗ ಅನಂತ ಅಧಿಕರಣಗಳಾಗಬೇಕಾಗ್ತದೆ ಅಂತ ಹಿಂದೆ ನಾವೀಗಾಗಲೇ ಉತ್ತರವನ್ನು ಕೊಟ್ಟಿದ್ದೇವೆ. ನೋಡಿ, ಉಕ್ತೋತ್ತರತ್ವಾತ್. ಉಕ್ತೋತ್ತರತ್ವಾತ್ ಅಂತಂದರೆ ಒಂದೊಂದು ವಾಕ್ಯಕ್ಕೆ ಅದರ ನಿರ್ಧಾರಕ್ಕೆ ಒಂದೊಂದು ಅಧಿಕರಣವನ್ನು ರಚನೆ ಮಾಡಿದರೆ ಶಾಸ್ತ್ರಕ್ಕೆ ಪರ್ಯವಸಾನವೇ ಇಲ್ಲ ಅಂತನ್ನುವ ಉತ್ತರವನ್ನು ಕೊಟ್ಟಿದ್ದೇವಲ್ಲ ಅಂತಂದರೆ, ಇಲ್ಲ, ನಾವು ಬರೀ ಇನ್ನೊಂದು ವಿಷಯ ವಾಕ್ಯ ಅನ್ನುವ ಒಂದೇ ಕಾರಣದಿಂದ ಅಲ್ಲ, ಅಭ್ಯಧಿಕಾಶಂಕ ಇದೆ, ಆ ಅಭ್ಯಧಿಕಾಶಂಕ ಇದ್ದದ್ದರಿಂದ ಇನ್ನೊಂದು ಅಧಿಕರಣವನ್ನು ಆರಂಭ ಮಾಡಲೇಬೇಕು. ಇನ್ನೊಂದು ಅಧಿಕರಣವನ್ನು ಆರಂಭ ಮಾಡಲೇಬೇಕು ಅಂತಂದರೆ ಈ ತರಹದ ಉತ್ತರವನ್ನು ಕೂಡ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಅಭ್ಯಧಿಕಾಶಂಕ ಸದ್ಭಾವಾತ್ ನ ಇತಿ ಚೇನ್ನ ಅದರ್ಶನಾತ್. ಅಭ್ಯಧಿಕಾಶಂಕ ಅನ್ನೋದೇ ಇಲ್ಲ, ಸದ್ಭಾವೇವ ತದನಂತರಮೇವ ಆರಂಭಣೀಯತ್ವಾತ್ ಇತ್ಯತಃ ನಿರಂತರ ಅಧಿಕರಣ ಸಿದ್ಧಾಂತ ನ್ಯಾಯ ಉಪಜೀವ್ಯ ಅಧಿಕಾಶಂಕಯ ಪೂರ್ವಪಕ್ಷಮಾಹ ಬಾಹುಲ್ಯಮಿತಿ. ಎರಡು ಪ್ರಶ್ನೆ. ಒಂದು ಪ್ರಶ್ನೆ, ವಿಷಯ ವಾಕ್ಯ ಬೇರೆ ಆದದ್ದಕ್ಕೆ ಅಧಿಕರಣ ಬೇರೆ ಅಂತ ಹೇಳಿದರೆ ಬಹಳ ಅಧಿಕರಣಗಳಾಗಬೇಕಾಗ್ತದೆ ಅನ್ನುವ ಉತ್ತರವನ್ನು ಕೊಟ್ಟಿದ್ದೇವೆ. ಏ, ವಿಷಯ ವಾಕ್ಯ ಬೇರೆ ಆದದ್ದಕ್ಕೆ ಅಧಿಕರಣ ಬೇರೆ ಅಂತ ಇಷ್ಟೇ ಅಲ್ಲ, ಆ ಹಿಂದಿನ ಅಧಿಕರಣದ ಸಿದ್ಧಾಂತ ನ್ಯಾಯದಿಂದ ಪರಿಹೃತವಾಗದೇ ಇರುವ ಅಭ್ಯಧಿಕಾಶಂಕ ಇದ್ದದ್ದಕ್ಕೆ ಇನ್ನೊಂದು ಅಧಿಕರಣ ಅಂತ ಹೇಳ್ತಾ ಇದ್ದೇವೆ ಅಂತಂದರೆ ಅಭ್ಯಧಿಕಾಶಂಕಾನೇ ಇಲ್ಲ ತೋರಿಸಿ. ಅಕಸ್ಮಾತ್ ಅಭ್ಯಧಿಕಾಶಂಕ ಇತ್ತು,
ಇನ್ನೊಂದು ಅಧಿಕರಣವನ್ನು ಮಾಡಬೇಕು ಅಂತ ಆಗಿದ್ದರೆ ಆ ಪ್ರಾಣಾಧಿಕರಣ ಆದ ಕ್ಷಣಕ್ಕೆ ಇದನ್ನು ಇಡಬೇಕು. ಅದರ ಮಧ್ಯದಲ್ಲಿ ಜ್ಯೋತಿರಧಿಕರಣ, ಗಾಯತ್ರಿ ಅಧಿಕರಣ ಇವುಗಳನ್ನು ಇಟ್ಟುಕೊಂಡು ಅನಂತರದಲ್ಲಿ ಮತ್ತೆ ಪ್ರಾಣಾಧಿಕರಣಕ್ಕೆ ಯಾಕೆ ಬಂದ್ರಿ? ಅಭ್ಯಧಿಕಾಶಂಕ ಇಲ್ಲ ಅನ್ನೋದೇ ನಮ್ಮ ವಾದ. ಅಕಸ್ಮಾತ್ ಅಭ್ಯಧಿಕಾಶಂಕ ಇದ್ದರೂ ಕೂಡ ಎರಡನ್ನೂ ಒಟ್ಟಿಗೆ ಸೇರಿಸ್ಬೋದಾಗಿತ್ತಲ್ಲ. ಅತಯ ಪ್ರಾಣ ಅಂತ ಆದಾಕ್ಷಣಕ್ಕೆ ಓಂ ಪ್ರಾಣಸ್ತತಾನುಗಮಾತ್ ಓಂ ಅಂತ ಹೇಳಿಬಿಟ್ಟಿದ್ರೆ ನಮ್ಮ ತಲೆಯಲ್ಲಿ ಆ ಅಭ್ಯಧಿಕಾಶಂಕ ಏನು, ಮತ್ತೆ ಯಾಕೆ ಪ್ರಾಣ ಶಬ್ದವನ್ನು ಸಮನ್ವಯ ಮಾಡುವ ಪ್ರಸಂಗ ಬಂತು ಅಂತ ಗೊತ್ತಾಗ್ತಾ ಇತ್ತು. ಹೀಗೆ ಎರಡು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇದಕ್ಕಿಂತ ಹಿಂದಿನದಾದ ಗಾಯತ್ರಿ ಅಧಿಕರಣ, ಆ ಗಾಯತ್ರಿ ಅಧಿಕರಣದ ಸಿದ್ಧಾಂತ ನ್ಯಾಯ, ಆ ಸಿದ್ಧಾಂತ ನ್ಯಾಯವನ್ನು ಉಪಜೀವಿಸಿರುವ ಅಭ್ಯಧಿಕಾಶಂಕ ಈ ಅಧಿಕರಣಕ್ಕೆ ಇದೆ. ಅಭ್ಯಧಿಕಾಶಂಕಾನೇ ಇಲ್ಲ ಅನ್ಬೇಡಿ, ಅಭ್ಯಧಿಕಾಶಂಕ ಇದೆ. ಅಭ್ಯಧಿಕಾಶಂಕ ಇದ್ರೆ ಪ್ರಾಣಾಧಿಕರಣ, ಹಿಂದಿನ ಪ್ರಾಣಾಧಿಕರಣ ಆದಾಕ್ಷಣಕ್ಕೆ ಹೇಳಬೇಕಾಗಿತ್ತಲ್ಲ ಅಂದರೆ ಅದಕ್ಕೂ ಒಂದು ಕಾರಣ ಇದೆ. ಗಾಯತ್ರಿಧಿಕರಣದ ಸಿದ್ಧಾಂತ ಆದ ಮೇಲೆ ಗಾಯತ್ರಿಧಿಕರಣದ ಸಿದ್ಧಾಂತವನ್ನು ಉಪಜೀವಿಸಿ ನಮಗೆ ಅಭ್ಯಧಿಕಾಶಂಕ ಬಂದಿದೆ. ಆ ಅಭ್ಯಧಿಕಾಶಂಕವನ್ನು ನಾವು ಅನಂತರದಲ್ಲಿ ತೆಗೆದುಕೊಂಡು ಅನಂತರದಲ್ಲಿ ಅಧಿಕರಣವನ್ನು ಮಾಡುವುದಕ್ಕೆ ಕಾರಣ ಏನು ಅಂತಂದರೆ, ನಮಗೆ ಎಲ್ಲಿ ತನಕ ಗಾಯತ್ರಿಧಿಕರಣದ ಸಿದ್ಧಾಂತ ಕಿವಿಗೆ ಬೀಳೋದಿಲ್ಲವೋ ಅಲ್ಲಿಯವರೆಗೂ ಅಭ್ಯಧಿಕಾಶಂಕ ಬರೋದಿಲ್ಲ. ಅದಕ್ಕೆ ಮೊದಲು ಪ್ರಾಣಾಧಿಕರಣ, ಆಮೇಲೆ ಗಾಯತ್ರಿ ಅಧಿಕರಣ. ಗಾಯತ್ರಿ ಅಧಿಕರಣದ ಸಿದ್ಧಾಂತ ಕೇಳಿದ್ವಿ, ಸಿದ್ಧಾಂತ ಕೇಳಿದ ಮೇಲೆ ನಮಗೆ ಓಹೋ ಸಂಶಯ ಬಂತು, ಅಭ್ಯಧಿಕಾಶಂಕ ಬಂತು. ಅದನ್ನು ಪರಿಹಾರ ಮಾಡಲಿಕ್ಕೆ ಗಾಯತ್ರಿ ಅಧಿಕರಣದ ನಂತರದಲ್ಲಿ ನಾವು ಇನ್ನೊಂದು ಪ್ರಾಣಾಧಿಕರಣವನ್ನು ಇಟ್ಟಿದ್ದೇವೆ ಅನ್ನುವ ಉತ್ತರವನ್ನು ಕೊಡ್ತಾ ಇದ್ದಾರೆ. ನೋಡಿ, ಏನದು? ಬಾಹುಲ್ಲೇ ಶ್ರುತಿಲಿಂಗಯೋ, ಬಾಹುಲ್ಲೇ ಶ್ರುತಿಲಿಂಗಯೋ. ಹಿಂದಿನ ಗಾಯತ್ರಿ ಅಧಿಕರಣದಲ್ಲಿ ಗಾಯತ್ರಿ ಇವೇ ಮೊದಲಾದ ಅನೇಕ ಶಬ್ದಗಳಿವೆ. ಇದ್ದರೂ ಕೂಡ ಬ್ರಹ್ಮಪರವಾದ ಶ್ರುತಿ ಮತ್ತು ಲಿಂಗಗಳ ಬಾಹುಲ್ಯ ಇದ್ದದ್ದರಿಂದ ಅದನ್ನು ಅನುಸರಿಸಿ ನಾವು ಗಾಯತ್ರಿಯಾದಿ ಶ್ರುತಿಗಳು ಎಷ್ಟೇ ಇದ್ದರೂ ಅವುಗಳು ಪರಮಾತ್ಮ ಪರ ಅಂತ ನಿರ್ಣಯ ಮಾಡಿದ್ದೇವೆ ಮಾಡಿದ್ದೇವೆ. ಹಾಗಾದರೆ ನಿಮ್ಮ ಸಿದ್ಧಾಂತ ನ್ಯಾಯ ಏನಿದೆ ಅದನ್ನೇ ನಾವು ಗಟ್ಟಿಯಾಗಿ ಇಡಲ್ಬಿಡ್ತೀವಿ. ಏನ್ರಿ, ಎಷ್ಟೇ ಅನ್ಯಪರವಾದ ಶ್ರುತಿಗಳಿರಲಿ, ಏನು ಹೇಳಿ ಸರಿಯಾಗಿ, ಎಷ್ಟೇ ಅನ್ಯಪರವಾದ ಶ್ರುತಿಗಳಿರಲಿ, ಆದರೆ ಬ್ರಹ್ಮಪರವಾದ ಶ್ರುತಿಗಳು, ಬ್ರಹ್ಮಪರವಾದ ಲಿಂಗಗಳು ಬಹಳ ಇದ್ದರೆ ಆಗ ಎಷ್ಟೇ ಶ್ರುತಿಗಳಿದ್ದರೂ ಕೂಡ ಬ್ರಹ್ಮ ಅಂತೆ ಅರ್ಥ ಮಾಡಬೇಕು, ಹೌದೋ ಅಲ್ಲ? ಹಾಗಾದರೆ ಬಹಳ ಶ್ರುತಿಗಳು, ಬಹಳ ಲಿಂಗಗಳು ಇದ್ದಾಗ ಅನ್ಯಪರವಾದ ಶ್ರುತಿಗೆ ಬ್ರಹ್ಮ ಅಂತ ಅರ್ಥ ಮಾಡಬೇಕು ಅಂತ ಇಷ್ಟೊಪ್ಕೊಂಡಂಗಾಯ್ತು ನೀವು. ಇದನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತೀವಿ. ಇಲ್ಲಿಯೂ ಕೂಡ ಅನ್ಯಪರವಾದ ಶ್ರುತಿಲಿಂಗಗಳು ಬಹಳವಾಗಿವೆ. ಹೇಗೆ ಬ್ರಹ್ಮಪರವಾದ ಶ್ರುತಿಲಿಂಗಗಳು ಬಹಳವಾಗಿದ್ದರಿಂದ ಬ್ರಹ್ಮ ಅಂತಂತೀರೋ, ಹಾಗೆ ಪ್ರಾಣಪರವಾದ ಶ್ರುತಿಲಿಂಗಗಳು ಬಹಳವಾಗಿ ಇದ್ದದ್ದರಿಂದ ಇಲ್ಲಿ ವಿಷ್ಣು ಹೇಳಲ್ಪಡೋದಿಲ್ಲ, ಪ್ರಾಣನೇ ಹೇಳಲ್ಪಡ್ತಾನೆ ಅನ್ನುವುದಾಗಿ ಪೂರ್ವ ಪಕ್ಷವನ್ನ ಮಾಡ್ತಾ ಇದ್ದಾರೆ. ನೋಡಿ, ಬಾಹುಲ್ಲೇ ಶ್ರುತಿಲಿಂಗಯೋ ಪೂರ್ವಾಧಿಕರಣೈ ಗಾಯತ್ರ್ಯಾದ್ಯನ್ಯವಾಚಿ ಶಬ್ದ ಬಾಹುಲ್ಯ ಸದ್ಭಾವೇಪಿ. ಹಿಂದಿನ ಅಧಿಕರಣದಲ್ಲಿ ಏನು ನಿರ್ಣಯ ಮಾಡಿದ್ರಿ? ಗಾಯತ್ರಿ ಇವೇ ಮೊದಲಾದ ಅನ್ಯವಾಚಿಯಾದ ಬಹಳ ಶಬ್ದಗಳು ಇದ್ದರೂ ಕೂಡ ಶ್ರುತಿಲಿಂಗಗಳ ಬಾಹುಲ್ಯವನ್ನು ಆಶ್ರಯಣ ಮಾಡಿ ಗಾಯತ್ರಿ ಪರಮಾತ್ಮ ಏವ ಇತಿ ನಿರ್ಣೀತಂ ಅಸ್ತಿ ಚ ಅತ್ರಾಪಿ
ಪರಕೀಯ ಶ್ರುತಿಲಿಂಗ. ಇಲ್ಲಿಯೂ ಕೂಡ ಬೇರೆಯವರನ್ನು ಹೇಳುವ ಶ್ರುತಿಗಳು, ಬೇರೆಯವರನ್ನು ಹೇಳುವ ಲಿಂಗಗಳು ಬಹಳ ಇದ್ದದ್ದರಿಂದ ಇಲ್ಲಿ ಪ್ರಾಣನೂ ಕೂಡ ಬೇರೆಯವರೇ ಆಗಿ ಹೋಗ ಹೊರತಾಗಿ ವಿಷ್ಣು ಆಗುವುದು ಬೇಡ ಅಂತ ಗಾಯತ್ರಿಧಿಕರಣದ ಸಿದ್ಧಾಂತವನ್ನು ಕೇಳಿದ ಮೇಲೆ ನಮಗೆ ಈ ಅಭ್ಯಧಿಕ ಆಶಂಕ ಅಂತನ್ನೋದು ಬಂತು. ಅಲ್ಲರಿ, ಈಗ ನಾವು ಕೇಳ್ತೀವಿ ಇಲ್ಲಿ ಬೇರೆಯವರನ್ನೇ ಹೇಳಬೇಕು ಅನ್ನೋದಕ್ಕೆ ಬಹಳ ಶ್ರುತಿಲಿಂಗಗಳು ಬೇರೆಯವರ ಪರವಾಗಿದೆ ಅಂತಂದರೆ ಏನದು, ಅದನ್ನು ನಮಗೆ ತಿಳಿಸಿ ಅನ್ನುವಂತಹ ಒಂದು ಪ್ರಶ್ನೆ ಬಂದರೆ ತಥಾಹಿ ಅಂತ ಅದನ್ನು ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಚಕ್ಷುರಾದಿಭಿಃ ಸಹಪಾಠಃ ತಾವತ್ ಪ್ರಧಾನಸ್ಯ ಬ್ರಹ್ಮಣಃ ನ ಉಪಪದ್ಯತೆ. ನಾವು ಈಗ ಪ್ರಾಣ ಶಬ್ದಕ್ಕೆ ಯಾರು ಅಂತ ಅರ್ಥ ಮಾಡಬೇಕು, ವಿಷ್ಣು ಅಂತ ಅರ್ಥ ಮಾಡಬೇಕು, ಪ್ರಸಿದ್ಧನಾದ ಮುಖ್ಯ ಪ್ರಾಣ ಅಂತ ಅರ್ಥವನ್ನು ಮಾಡಬೇಕು ಅಂತ ಚರ್ಚೆ ಬಂದಿದೆ. ಅವರಂತಾರೆ, ನಾವು ಪ್ರಸಿದ್ಧನಾದ ಮುಖ್ಯ ಪ್ರಾಣನನ್ನು ತೆಗೆದುಕೊಳ್ಳಿಕ್ಕೆ ಇಲ್ಲಿ ಶ್ರುತಿಲಿಂಗಗಳು ಬಹಳ ಇವೆ, ಇಂದ್ರಿಯಾಭಿಮಾನಿಯನ್ನು ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಶ್ರುತಿಲಿಂಗಗಳು ಬಹಳ ಇದೆ, ವಿಷ್ಣುವಿನನ್ನು ತೆಗೆದುಕೊಳ್ಳೋದಕ್ಕಿಲ್ಲ, ಏನಪ್ಪ ಅಂತ ಒಂದೊಂದನ್ನೇ ಲಿಸ್ಟ್ ಮಾಡ್ತಾ ಬಂದರೆ ಅದರಲ್ಲಿ ಮೊದಲನೇದಾಗಿ ಏನು ಹೇಳಿದ್ದಾರೆ ಅಂತಂದರೆ ಅಪ್ರಧಾನರಾದ ಇಂದ್ರಿಯಗಳ ಜೊತೆಯಲ್ಲಿ ಪ್ರಾಣಶಬ್ದ ಸೇರಿದೆ. ಕಲ್ಪನೆ ಮತ್ತ ಉಪನಿಷತ್ತಿನಲ್ಲಿ ಪ್ರಾಣಶಬ್ದ ಎಲ್ಲಿ ಬಂದಿದೆ ಅಂತಂದರೆ ಅಪ್ರಧಾನರಾದ ಚಕ್ಷುರಾದಿ ಇಂದ್ರಿಯಗಳ ಜೊತೆಗೆ ಬಂದಿದೆ. ಹಾಗಾದರೆ ಅಪ್ರಧಾನರಾದ ಚಕ್ಷುರಾದಿ ಇಂದ್ರಿಯಗಳ ಜೊತೆಗೆ ಬಂದಂತಹ ಪ್ರಾಣಶಬ್ದಕ್ಕೆ ನಾವು ಇಂದ್ರಿಯ ಅಂತ ಹೇಳಬೇಕೇ ಹೊರತಾಗಿ ಪ್ರಧಾನನಾದ ಬ್ರಹ್ಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಇಲ್ಲಿ ಅಪ್ರಧಾನವಾದವುಗಳ ಬಹುಪಾಠವನ್ನು ಬಾಧಿಸುವಂತಹ ಬ್ರಹ್ಮನ ಯಾವ ಲಿಂಗವೂ ಇಲ್ಲ. ನೀವು ಹೇಳ್ಬೋದು ಎಷ್ಟೇ ಅಪ್ರಧಾನ ಇದ್ದರೂ ಕೂಡ ಆ ಅಪ್ರಧಾನಗಳನ್ನೆಲ್ಲ ಬಾಧಿಸಿ ಪ್ರಧಾನನನ್ನೇ ತೆಗೆದುಕೊಳ್ಳಬಹುದಲ್ಲ ಅಂತ ನೀವು ಅನ್ಬೋದು. ಆದರೆ ಅಷ್ಟೆಲ್ಲ ಅಪ್ರಧಾನವಾದ ಚಕ್ಷುರಿಂದ್ರಿಯಾದಿಗಳನ್ನು ಬಾಧಿಸಿ ಬ್ರಹ್ಮನನ್ನು ತೆಗೆದುಕೊಳ್ಳಿಕ್ಕೆ ಬ್ರಹ್ಮನದೇ ಆದ ಪ್ರಬಲವಾದ ಯಾವುದಾದರೂ ಕೂಡ ಲಿಂಗ ಇರಬೇಕು. ಆ ತರಹ ಬ್ರಹ್ಮನದೇ ಆದ ಪ್ರಬಲ ಲಿಂಗವೂ ಕೂಡ ಇಲ್ಲಿ ಇಲ್ಲ. ಅದಕ್ಕೋಸ್ಕರ ಎರಡು, ಒಂದು ಮೈನಸ್ ಒಂದು ಪ್ಲಸ್. ಪ್ಲಸ್ ಏನಂದರೆ ಅಪ್ರಧಾನಗಳ ಜೊತೆಗೆ ಹೇಳಿದ್ದು, ಆಗ ಪ್ರಧಾನವನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಏ ಅಪ್ರಧಾನ ಜೊತೆಗೆ ಹೇಳಿರಲಿ, ಆದರೆ ಪ್ರಧಾನ ಪರವಾದ ಲಿಂಗಗಳಿವೆ ಅದಕ್ಕೆ ತಗೊಳ್ತೀವಿ ಅಂತಂದರೆ ಲಿಂಗವೂ ಇಲ್ಲ. ಕಲ್ಪನೆ ಬಂತಲ್ಲ, ಅಪ್ರಧಾನಗಳ ಸಾಲಿನಲ್ಲಿ ಹೇಳಿದ್ದಾರೆ, ಅಂತಹ ಸಾಲಿನಲ್ಲಿ ಬಂದ ಒಂದು ಶಬ್ದಕ್ಕೆ ಬ್ರಹ್ಮ ಅಂತ ಪ್ರಧಾನನನ್ನು ಹೇಳಲಿಕ್ಕೆ ಬರೋದಿಲ್ಲ. ಅಪ್ರಧಾನಗಳ ಸಾಲಿನಲ್ಲಿ ಹೇಳಿದ್ದರೂ ಕೂಡ ಪ್ರಧಾನನನ್ನು ತೆಗೆದುಕೊಳ್ಳೋಣ, ಯಾಕೆ ಅಂದರೆ ಪ್ರಧಾನ ಪರವಾದ ಶ್ರುತಿಲಿಂಗಗಳು ಇವೆ ಅಂತನ್ನೋಣ ಅಂತಂದರೆ ಅವು ಕೂಡ ಇಲ್ಲ. ಇಷ್ಟು ಅವರ ಪೂರ್ವಪಕ್ಷದ ಅಭ್ಯಧಿಕಾಶಂಕಾದ ಒಂದು ಕ್ರಮ ನೋಡ್ಕೊಳ್ಳಿ. ನಚ ಕಿಂಚಿತ್ ಅತ್ರ ಬ್ರಹ್ಮಣಃ ಜ್ಞಾಪಕಂ ಅಸ್ತಿ. ಒಂದೇ ಒಂದು ಬ್ರಹ್ಮನನ್ನು ತಿಳಿಸಿಕೊಡುವಂತಹ ಲಿಂಗ ಶ್ರುತಿ ಇಲ್ಲ. ಏನ ಅಪ್ರಧಾನ ಪ್ರಾಯಪಾಠಸ್ಯ ಅಪವಾದ ಸ್ಯಾತ್. ಹಾಗಿದ್ದಿದ್ರೆ ಆಗ ಅಪ್ರಧಾನವಾದ ಏನು ಇಂದ್ರಿಯಗಳ ಗಣನೆ ಇದೆಯೋ ಅದರ ಜೊತೆಗೆ ಏ ಅದು ಪ್ರಾಯಪಾಠ ಇದ್ದರೂ ಅದನ್ನು ಬಿಟ್ಟು ಪ್ರಧಾನವನ್ನು ತೆಗೆದುಕೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಅಪ್ರಧಾನ ಇದ್ದರೂ ಕೂಡ ಲಿಂಗ ಇದೆ ಅದಕ್ಕೆ ಪ್ರಧಾನವನ್ನು ತೆಗೆದುಕೊಳ್ಳಿ ಅಂತ ಹೇಳಬೇಕಾಗಿತ್ತು. ಇಲ್ಲ. ಅಷ್ಟೇ ಅಲ್ಲದೆ ಯುಜ್ಯತೆ ಚ ಇಂದ್ರ ಜೀವ ಮುಖ್ಯ ಪ್ರಾಣಾನ. ಇಂದ್ರ ಜೀವ ಮುಖ್ಯ ಪ್ರಾಣ ಇವರುಗಳನ್ನು ಇಂದ್ರಿಯಗಳ ಜೊತೆಗೆ ಪಾಠವನ್ನು ಕೂಡಿಸ್ಬೋದು.
ಬ್ರಹ್ಮನನ್ನು ಕೂಡಿಸ್ಲಿಕ್ಕಾಗೋದಲ್ಲ, ಆದರೆ ಇಂದ್ರನನ್ನು ಕೂಡಿಸ್ಬೋದು, ಜೀವನನ್ನು ಕೂಡಿಸ್ಬೋದು, ಮುಖ್ಯ ಪ್ರಾಣನನ್ನ ಇಂದ್ರಿಯಗಳ ಜೊತೆ ಕೂಡಿಸ್ಬೋದು. ಯಾಕೆ ಅಂತಂದರೆ ಹಸ್ತಕ್ಕೆ ಅಭಿಮಾನಿಯಾಗಿ ಹಸ್ತವೆಂಬುವ ಸ್ಥಾನದಲ್ಲಿ ಇರುವವನು ಇಂದ್ರ, ಅವನು ಇಂದ್ರಿಯ ಅಂತ ಅನಿಸ್ಬೋದು. ಯಾಕೆಂದರೆ ಇಂದ್ರಿಯಕ್ಕೆ ಅಭಿಮಾನಿಯಾಗಿದ್ದಾನೆ, ಅದಕ್ಕೆ ಇಂದ್ರಿಯಗಳ ಜೊತೆಗೆ ಪಾಠ ಕೂಡ್ತದೆ, ಅದಕ್ಕೆ ಇಂದ್ರ ಅಂತ ತಗೋಬೋದು ಇಲ್ಲಿ ಪ್ರಾಣಶಬ್ದದಿಂದ. ಅಥವಾ ಜೀವ ಇದ್ದಾನೆ, ಅವನನ್ನು ತೆಗೆದುಕೊಳ್ಬೋದು. ಯಾಕೆಂದರೆ ಆ ಜೀವನು ಇಂದ್ರಿಯದಿಂದ ಜನ್ಯವಾದ ಜ್ಞಾನಕ್ಕೆ ಆಶ್ರಯನಾದದ್ದರಿಂದ ಅವನಿಗೂ ಕೂಡ ಇಂದ್ರಿಯಗಳ ಜೊತೆಗೆ ಪಾಠವನ್ನು ಹೇಳ್ಬೋದು, ಇಂದ್ರಿಯಗಳ ಜೊತೆಗೆ ಹೇಳ್ಬೋದು. ಅಥವಾ ಪ್ರಾಣೋ ಅಹಮಸ್ಮಿ ಋಷೇ ಅಂತ ಇಂದ್ರನು ಹೇಳಿದ್ದರಿಂದ ಅಹಂ ಶಬ್ದರೂಪನಾದ ಇಂದ್ರಶ್ರುತಿಯೂ ಇದೆ. ನಾನೇ ಪ್ರಾಣ ಅಂತ ಇಂದ್ರನೇ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾನೆ. ಇಂದ್ರನೇ ಸ್ಪಷ್ಟವಾಗಿ ನಾನೇ ಪ್ರಾಣ ಅಂತ ಹೇಳಿಕೊಂಡಾಗ ಅಹಂ ಅನ್ನುವ ಶ್ರುತಿಯ ಬಲದಿಂದ ಇಲ್ಲಿ ಇಂದ್ರ ಅಂತೆ ಅರ್ಥವನ್ನು ಮಾಡಬೇಕು. ಇಷ್ಟಿದೆ ನೋಡಿ. ಹಾಗಾದರೆ ಜೀವ ಮತ್ತು ಇಂದ್ರ ಇವರನ್ನು ನಾವು ಮತ್ತೆ ಮುಖ್ಯ ಪ್ರಾಣನ ಮುಂದೆ ಬರ್ತದೆ ನೋಡಿ. ಇಜ್ಜತೆ ಚ ಇಂದ್ರ ಜೀವ ಮುಖ್ಯ ಪ್ರಾಣಾನ ಇಂದ್ರಿಯಗಳ ಜೊತೆಗೆ ಪಠಿತವಾದ ಪ್ರಾಣ ಶಬ್ದಕ್ಕೆ ಇಂದ್ರ ಅಂತ ಅರ್ಥ ಮಾಡ್ಬೋದು, ಜೀವ ಅಂತ ಅರ್ಥ ಮಾಡ್ಬೋದು, ಮುಖ್ಯ ಪ್ರಾಣ ಅಂತ ಅರ್ಥ ಮಾಡ್ಬೋದು. ಆದರೆ ಪರಮಾತ್ಮ ಅಂತ ಅರ್ಥ ಮಾಡಲಿಕ್ಕಾಗುವುದಿಲ್ಲ. ಯಾಕೆ ಅಂದರೆ ಇಂದ್ರಸ್ಯ ಹಸ್ತಾದಿಷ್ಟಾತು ಇಂದ್ರಿಯತ್ವಾ. ಇಂದ್ರಿಯ ಆಗ್ತಾನೆ ಅವನು, ಇಂದ್ರಿಯ ಗಣದಲ್ಲಿ ಅವನು ಬರಲಿಕ್ಕೆ ಅವಕಾಶ ಇದೆ. ಯಾಕೆ ಅಂದರೆ ಅವನೇ ಇಂದ್ರಿಯ. ಯಾಕೆ ಅಂದರೆ ಹಸ್ತ ಎನ್ನುವ ಕರ್ಮೇಂದ್ರಿಯಕ್ಕೆ ಅವನು ನಿಯಾಮಕನಾಗಿದ್ದಾನೆ, ಹಸ್ತ ಎನ್ನುವ ಕರ್ಮೇಂದ್ರಿಯದಲ್ಲಿ ಇದ್ದಾನೆ. ಇನ್ನು ಎರಡನೇದಾಗಿ ಜೀವ. ಜೀವಸ್ಯ ಇಂದ್ರಿಯಜನ್ಯ ಫಲಾಶ್ರಯತ್ವಾ. ಜೀವ ಅವನಲ್ಲಿ ಇಂದ್ರಿಯ ಆಗಿದ್ದಾನೆ ಅಂತಂದರೆ ಅವನು ಇಂದ್ರಿಯನಾಗದೇ ಇದ್ದರೂ ಕೂಡ ಇಂದ್ರಿಯದಿಂದ ಜನ್ಯವಾದಂತಹ ಜ್ಞಾನರೂಪವಾದ ಫಲಕ್ಕೆ ಜೀವನೇ ಆಶ್ರಯನಾದದ್ದರಿಂದ ಅವನೂ ಕೂಡ ಇಂದ್ರಿಯ ಆಗ್ತಾನೆ. ಇನ್ನು ಮುಖ್ಯ ಪ್ರಾಣದೇವರಂತಂತೂ ಮುಗಿದೇ ಹೋಯಿತು. ಅವರು ಎಲ್ಲ ಇಂದ್ರಿಯಗಳಿಗೂ ಕೂಡ ಸ್ವಾಮಿಯಾಗಿದ್ದಾರೆ ಮುಖ್ಯ ಪ್ರಾಣದೇವರು. ನೋಡಿ ಅದನ್ನು ಹೇಳ್ತಾರೆ, ಮುಖ್ಯಸ್ಯ ಸರ್ವೇಂದ್ರಿಯ ಸ್ವಾಮಿತ್ವ. ಮುಖ್ಯ ಪ್ರಾಣದೇವರು ಎಲ್ಲ ಇಂದ್ರಿಯಗಳಿಗೂ ಕೂಡ ಸ್ವಾಮಿಯಾಗಿದ್ದಾರೆ. ಮುಗಿದೋಯ್ತು. ಆದ್ದರಿಂದ ಮುಖ್ಯ ಪ್ರಾಣ ಇಂದ್ರ ಜೀವರು ಈ ಇಂದ್ರಿಯ ಗಣಗಳಲ್ಲಿ ಪಠಿತವಾದ ಪ್ರಾಣ ಶಬ್ದದಿಂದ ಹೇಳಲ್ಪಡ್ತಾರೆ ಹೊರತಾಗಿ ಬ್ರಹ್ಮ ಅಲ್ಲ. ಅಷ್ಟೇ ಅಲ್ಲದೆ ಇಂದ್ರನನ್ನೇ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಇಂದ್ರಶ್ರುತಿ ಇದೆ. ಪ್ರಾಣೋ ವಾ ಅಹಮಸ್ಮಿ ಋಷೇ ಇತಿ ಇಂದ್ರಶ್ರುತಿ ತಾ ಅಹಿಂಸ್ಯಂತ ಇತ್ಯಾದಿನ ಉಕ್ತಾನಿ ಪ್ರಾಣವಿವಾದ ದೇಹಾದುತ್ಕ್ರಮಣ ಪ್ರವೇಶೌ ತಥೋ ದೇಹಪಾತ ಉತ್ಥಾನೇ ಪ್ರಾಣ ಸಂವಾದಶ್ಚ ಇತಿ ಮುಖ್ಯ ಪ್ರಾಣಲಿಂಗಾನಿ. ಪರಮಾತ್ಮನನ್ನು ಬಿಟ್ಟು ಇಂದ್ರನನ್ನೇ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಪ್ರಾಣೋವಾ ಅಹಮಸ್ಮಿ ಋಷೇ ಅಂತ ಇಂದ್ರನ ಪರವಾಗಿ ಅಹಂ ಅನ್ನುವ ಶ್ರುತಿ ಇದೆ. ಇನ್ನು ಮುಖ್ಯ ಪ್ರಾಣನು ಎಲ್ಲ ಇಂದ್ರಿಯಗಳಿಗೆ ಸ್ವಾಮಿಯಾದದ್ದರಿಂದ ಇಂದ್ರಿಯ ಗಣಗಳಲ್ಲಿ ಪಠಿತವಾದ ಪ್ರಾಣ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥ. ಅಷ್ಟು ಮಾತ್ರ ಅಲ್ಲ, ಮುಖ್ಯ ಪ್ರಾಣನನ್ನೇ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಅನೇಕ ಲಿಂಗಗಳು ಉಂಟು, ಅನೇಕ ಲಿಂಗಗಳು ಉಂಟು ಅಂತ ಹೇಳ್ತಾ ಇದ್ದಾರೆ. ಏನು ಲಿಂಗಗಳು ಅನ್ನುವಂತಹ ಒಂದು ಪ್ರಶ್ನೆ ಬಂದರೆ, ಮೊದಲನೇದಾಗಿ ಇಂದ್ರಿಯ ವಿವಾದ ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳು ನಾನು ದೊಡ್ಡವನು ನಾನು ದೊಡ್ಡವನು ನಾನು ದೇಹವನ್ನು ಪ್ರವೇಶ ಮಾಡಿದರೆ ದೇಹ ನಿಂತ್ಕೋತದೆ ಅನ್ನುವುದಾಗಿ ಇಂದ್ರಿಯಗಳ ವಿವಾದ.
ಮತ್ತೆ ಆ ಇಂದ್ರಿಯಗಳು ಪ್ರವೇಶ ಮಾಡಿದಾಗ ದೇಹ ಏಳದೇ ಇರೋದು, ಹೊರಬಂದಾಗ ಬೀಳದೇ ಇರೋದು, ದೇಹದಿಂದ ನಿರ್ಗಮನ, ದೇಹದಲ್ಲಿ ಪ್ರವೇಶ, ಇದು ಎರಡನೇದ್ದು. ಮೂರನೇದ್ದು ದೇಹದಿಂದ ಹೊರಗೆ ಬಂದಾಗ ದೇಹದ ಬೀಳುವಿಕೆ, ದೇಹವನ್ನು ಪ್ರವೇಶ ಮಾಡಿದಾಗ ದೇಹದ ಏಳುವಿಕೆ, ಇದು ಮೂರನೇದ್ದು. ನಾಲ್ಕನೇದ್ದು ಹೀಗೆ ಇಂದ್ರಿಯಗಳ ಸಮ್ಮತಿ ರೂಪವಾದ ಮುಖ್ಯ ಪ್ರಾಣ ಲಿಂಗ ಇದೆ. ನಿಮಗೆಲ್ಲ ಕಥೆ ಗೊತ್ತು, ಉಪನಿಷತ್ತಿನಲ್ಲಿ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಕೂಡ ಜಗಳ ಪ್ರಾರಂಭ ಆಯಿತು. ಯಾರು ಶ್ರೇಷ್ಠರು, ಯಾರು ಶ್ರೇಷ್ಠರು, ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಅಂತ. ಹಾಗಾದರೆ ಒಂದು ಪರೀಕ್ಷೆ, ಇಲ್ಲಿ ಒಂದು ಶರೀರ ಇದೆ, ಈ ಶರೀರ ಮೃತಪ್ರಾಯ, ಈ ಶರೀರದಲ್ಲಿ ಯಾರು ಪ್ರವೇಶ ಮಾಡಿದಾಗ ಆ ಶರೀರ ಮೇಲೆ ಎದ್ದೇಳುತ್ತೋ, ಆ ಶರೀರದಿಂದ ಹೊರಗೆ ಬಂದಾಗ ಆ ಶರೀರ ಬೀಳುತ್ತೋ, ಅವರು ಮುಖ್ಯರು ಅಂತ. ಆಗ ಚಕ್ಷುರಿಂದ್ರಿಯಾಭಿಮಾನಿ ಹೋದರೂ ಆ ಶರೀರ ಏಳಲಿಲ್ಲ, ಹೊರಗೆ ಬಂದರೂ ಅದು ಮೊದಲೇ ಬಿದ್ದೇ ಬಿದ್ದಿತ್ತು, ಅದರಂತೆ ಏಳೋದೇ ಇಲ್ಲ ಅಂದಮೇಲೆ ಬೀಳೋದೇನು ಹೊರಗೆ ಬಂದಮೇಲೆ. ಎರಡನೇದಾಗಿ ವಾಗೀಂದ್ರಿಯ, ಅದರಂತೆ ಸ್ಪರ್ಶೇಂದ್ರಿಯ, ಹೀಗೆ ಆ ಇಂದ್ರಿಯದ ಅಭಿಮಾನಿ ದೇವತೆಗಳು ಆ ಶರೀರವನ್ನು ಪ್ರವೇಶ ಮಾಡಿದರೂ ಕೂಡ ಆ ಶರೀರದಲ್ಲಿ ಯಾವುದೇ ತರಹದ ಉತ್ಥಾನ ಅಥವಾ ಪಾತಗಳು ಇಲ್ಲದೇ ಇದ್ದದ್ದರಿಂದ ಆ ಇಂದ್ರಿಯಾಭಿಮಾನಿ ದೇವತೆಗಳ ಮುಖ ಎಲ್ಲ ಸಣ್ಣದಾಯಿತು. ಆಗ ಮುಖ್ಯಪ್ರಾಣದೇವರು ಪ್ರವೇಶ ಮಾಡಿತು, ತಕ್ಷಣ ದೇಹ ಎದ್ದು ನಿಂತ್ಕೊಂಡಿತು. ಮುಖ್ಯಪ್ರಾಣದೇವರು ಹೊರಗೆ ಬಂದರು, ತಕ್ಷಣ ದೇಹ ಬಿತ್ತು. ಹಾಗಾದರೆ ಈ ಎಲ್ಲ ವಿಷಯಗಳು ಇಲ್ಲಿವೆ. ಇಷ್ಟೆಲ್ಲ ವಿಷಯಗಳಿದ್ದಾಗ ಈ ಪ್ರಕರಣಗಳ ಮಧ್ಯದಲ್ಲಿ ಬಂದಂತಹ ಪ್ರಾಣ ಶಬ್ದಕ್ಕೆ ನಾವು ಮುಖ್ಯ ಪ್ರಾಣ ಅನ್ನುವ ಅರ್ಥವನ್ನು ಮಾಡದೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ? ಮತ್ತೆ ಬ್ರಹ್ಮ ಅಂತ ಮಾಡಬೇಕಾ? ಯಾಕೆಂದರೆ ಎಲ್ಲ ಕಥೆಗಳು ಕೂಡ ಮುಖ್ಯ ಪ್ರಾಣನಿಗೆ ಸಂಬಂಧಪಟ್ಟದ್ದೇ. ಇಂದ್ರಿಯ ವಿವಾದ, ಇಂದ್ರಿಯಗಳಲ್ಲಿ ಉತ್ತಮತ್ವ, ದೇಹಪಾತ, ದೇಹದ ಏಳುವಿಕೆ, ಎಲ್ಲ ಕಥೆಯೂ ಕೂಡ ಯಾರಿಗೆ ಸಂಬಂಧಪಟ್ಟದ್ದು? ಮುಖ್ಯ ಪ್ರಾಣನಿಗೆ ಸಂಬಂಧಪಟ್ಟದ್ದು. ಮತ್ತು ಮುಖ್ಯ ಪ್ರಾಣನನ್ನು ತೆಗೆದುಕೊಳ್ಳದೆ ನಾವು ಬ್ರಹ್ಮನನ್ನು ತೆಗೆದುಕೊಳ್ತೇವೆ ಅಂದರೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ನೋಡಿ, ತಥಾ ಬರೀ ಇಷ್ಟೇ ಅಲ್ಲ, ತಂ ಶತಂ ವರ್ಷಾಣಿ ಅಭ್ಯಾರ್ಚತ ಇತಿ ಶತಾಯುಷ್ಟ್ವಂ ಪ್ರಾಣೋ ವಂಶಃ ಇತಿ ಚಕ್ಷುರಾದೀನ್ ಪ್ರತಿ ವಂಶತ್ವಮಿತಿ ಜೀವಲಿಂಗಾನಿ. ಶಿವಲಿಂಗಗಳು ಕೂಡ ಉಂಟು. 100 ವರ್ಷಗಳ ಕಾಲ ಈ ದೇಹದ ಸಂಬಂಧವನ್ನು ಹೊಂದಿದ್ದ ಅಂತ ಬರುತ್ತೆ. ಹಾಗಾದ್ರೆ 100 ವರ್ಷಗಳ ಕಾಲ ಈ ದೇಹದ ಸಂಬಂಧವನ್ನು ಹೊಂದಿದ್ದ ಅಂದರೆ ಅದು ಯಾರಿಗೆ ಬರ್ತದೆ? ಜೀವನಿಗೆ ಬರಬೇಕೇ ಹೊರತಾಗಿ ಪರಮಾತ್ಮನಿಗೆ ಬರ್ತದ? ಅದರಂತೆ ಪ್ರಾಣೋ ವಂಶಃ ಅಂತ ಚಕ್ಷುರಾದ್ಯಾಧಾರತ್ವ ಅನ್ನುವಂತಹ ಜೀವನ ಲಿಂಗಗಳಿವೆ. ಹೀಗೆ ಪರಮಾತ್ಮನಿಂದ ಭಿನ್ನರಾದ ಇಂದ್ರ ಜೀವ ಮುಖ್ಯ ಪ್ರಾಣರ ವಿಷಯದಲ್ಲಿಯೇ ಶ್ರುತಿ ನಿತ್ತು ಲಿಂಗಗಳು ಬಹಳವಾಗಿ ಇದ್ದದ್ದರಿಂದ ಬ್ರಹ್ಮಭಿನ್ನರಾದ ಇಂದ್ರಾದಿಗಳೇ ಇಲ್ಲಿ ಪ್ರಾಣ ಶಬ್ದ ವಾಚ್ಯರು ಅಂತ ಹೇಳುವುದು ಉಕ್ತ. ಇಲ್ಲದೇ ಇದ್ದರೆ ನೀವೇ ಗಾಯತ್ರಿಧಿಕರಣದಲ್ಲಿ ಬಹಳ ಲಿಂಗ ಬಹಳ ಶ್ರುತಿಗಳಿದ್ದದ್ದರಿಂದ ಗಾಯತ್ರಿ ಶಬ್ದವಾಚ್ಯ ಬ್ರಹ್ಮ ಅಂತ ಹೇಳಿದ ಯುಕ್ತಿಯೇ ಬಿದ್ದು ಬಿಡಬೇಕಾಗ್ತದೆ. ನೀವು ಹೇಳಿದ ಯುಕ್ತಿಯನ್ನೇ ಇಟ್ಟುಕೊಂಡು ನಾವು ಇಲ್ಲಿ ಪೂರ್ವ ಪಕ್ಷವನ್ನು ಮಾಡ್ತಾ ಇದ್ದೇವೆ. ನೀವೇನು ಹೇಳಿದಿರಿ? ಬಹಳ ಲಿಂಗಗಳು ಬಹಳ ಶ್ರುತಿಗಳು ಯಾರ ಪರವಾಗಿದೆಯೋ ಅವರನ್ನು ಆ ಶಬ್ದದಿಂದ ಕರಿಬೇಕು ಅಂತ. ಗಾಯತ್ರಿ ಶಬ್ದದಿಂದ ಯಾರನ್ನು ಕರಿಬೇಕು ಅಂದರೆ, ಯಾರ ಗಾಯತ್ರಿ ಶಬ್ದ ಬಂದಲ್ಲಿ ಯಾರ ಲಿಂಗಗಳು ಯಾರ ಶ್ರುತಿಗಳು ಜಾಸ್ತಿ ಇವೆಯೋ ಅವರನ್ನು ಕರಿಬೇಕು. ಹಾಗಾದರೆ ಗಾಯತ್ರಿ ಶಬ್ದ ಇದ್ದಲ್ಲಿ ವಿಷ್ಣುವಿನ ಲಿಂಗ ವಿಷ್ಣುವಿನ ಶ್ರುತಿಗಳು ಬಹಳ ಇದ್ದದ್ದರಿಂದ ವಿಷ್ಣು ಅಂತ ನಿರ್ಧಾರ ಮಾಡಿದ್ರಿ. ಅದೇ ಒಂದು ಧಾಟಿಯನ್ನು ಇಟ್ಟುಕೊಂಡು ಇಲ್ಲಿಯೂ ಕೂಡ ಇಂದ್ರನ ಪರವಾದ ಜೀವನ ಪರವಾದ ಮುಖ್ಯ ಪ್ರಾಣ ಪರವಾದ ಅನೇಕ ಬಹಳ ಮತ್ತು ಬಾಹುಲ್ಯನೇ
ಶ್ರುತಿಲಿಂಗಗಳು ಬಹಳ ಇದ್ದದ್ದರಿಂದ ನಾವು ಕೂಡ ಇಲ್ಲಿ ಪ್ರಾಣಶಬ್ದಕ್ಕೆ ಇಂದ್ರ ಅಂತಾದರೂ ಅರ್ಥ ಮಾಡ್ತೇವೆ, ಪ್ರಾಣಶಬ್ದಕ್ಕೆ ಜೀವ ಅಂತಾದರೂ ಅರ್ಥ ಮಾಡ್ತೇವೆ, ಪ್ರಾಣಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥ ಮಾಡ್ತೇವೆ ಹೊರತಾಗಿ ಪರಮಾತ್ಮ ಅಂತ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಪರಮಾತ್ಮನ ಪರವಾಗಿ ಬಹಳ ಶ್ರುತಿಲಿಂಗಗಳಲ್ಲ, ಒಂದೇ ಶ್ರುತಿಲಿಂಗಗಳು ಕೂಡ ಇಲ್ಲ, ಇನ್ನು ಬೇರೆಯವರ ಪರವಾಗಿಯೇ ಶ್ರುತಿಲಿಂಗಗಳು ಬಹಳ ಇವೆ ಅಂತ ನಾವು ನೀವು ಹಿಂದಿನ ಅಧಿಕರಣದ ಸಿದ್ಧಾಂತ ನ್ಯಾಯವನ್ನು ಏನು ಮಾಡಿದ್ದೀರಿ ಅದನ್ನಿಟ್ಟುಕೊಂಡೇ ಪ್ರಾಣಶಬ್ದ ವಿಷ್ಣುಪರ ಅಲ್ಲ ಅಂತ ಇಲ್ಲಿ ಗಟ್ಟಿಯಾಗಿ ಪೂರ್ವಪಕ್ಷವನ್ನು ಮಾಡ್ತಾ ಇದ್ದೇವೆ. ನೋಡಿ, ಸತಿಚ ಏವಂ ಅನ್ಯದೀಯೋ ಶ್ರುತಿಲಿಂಗಯೋ ಬಾಹುಲ್ಯೇ ಅನ್ಯಸ್ಯ ಇಂದ್ರಾದೇಹೇ ಪ್ರಾಣಶಬ್ದವಾಚ್ಯತ್ವಂ ಯುಕ್ತಂ ಅನ್ಯಥಾ ಉಕ್ತನ್ಯಾಯಸ್ಯ ಅನೇಕಾಂತಿತಾಪಾದ. ಏ ಇಲ್ಲ, ಬಹಳ ಶ್ರುತಿಲಿಂಗಗಳಿರಲಿ, ಬೇರೆಯವರನ್ನು ತಗೊಳ್ಬೇಡಿ ಅಂತಂದರೆ ನೀವೇ ಹೇಳಿದ ನಿಯಮಕ್ಕೆ ನೀವೇ ವ್ಯಭಿಚಾರ ತೋರಿಸಿದಂತೆ ಆಗತ್ತೆ. ನಚ ವಾಕ್ಯ ಭೇದೋ ದೋಷ ಅನನ್ಯಗತಿಕತೆಯ ಪ್ರಾಪ್ತತ್ವಾತ್ ಇತಿ. ಒಂದೇ ಪ್ರಕರಣದಲ್ಲಿ ಪ್ರಾಣಶಬ್ದದಿಂದ ಇಂದ್ರ, ಜೀವ, ಮುಖ್ಯ ಪ್ರಾಣ ಅಂತ ಮೂರು ಜನರು ವಾಚ್ಯರಾದರೆ ಆಗ ವಾಕ್ಯ ಭೇದ ದೋಷ ಬರುತ್ತಲ್ಲ ಅಂದರೆ ಸರಿ. ಆದರೆ ಈ ಶ್ರುತಿಲಿಂಗಗಳಿಗೆ ಬ್ರಹ್ಮನಲ್ಲಿ ಅನ್ವಯ ಕೂಡೋದಿಲ್ಲ ಅಂದಮೇಲೆ ಅನಿವಾರ್ಯವಾಗಿ ಬೇರೆಯವರನ್ನು ತೆಗೆದುಕೊಳ್ಬೇಕು. ಬೇರೆಯವರನ್ನು ತೆಗೆದುಕೊಂಡಾಗ ವಾಕ್ಯ ದೋಷ ಬಂದರೆ ಅದೇನು ತಪ್ಪಿಲ್ಲ, ಮುಗೀತು. ಆ ವಾಕ್ಯ ದೋಷ ಬಂದರೂ ಕೂಡ ಅದನ್ನು ಸಹಿಸ್ಕೋಬೇಕು. ಯಾಕೆ ಅಂತಂದರೆ ಬ್ರಹ್ಮನನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಅಂದಮೇಲೆ ಬೇರೆಯವರನ್ನಂತೂ ತೆಗೆದುಕೊಳ್ಳಲೇಬೇಕು. ಯಾರನ್ನೂ ತೆಗೆದುಕೊಳ್ಳದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರನ್ನು ತೆಗೆದುಕೊಂಡಾಗ ಮೂರು ಜನರನ್ನು ತೆಗೆದುಕೊಳ್ಳೋ ಪ್ರಸಂಗ ಬಂತು. ಹಾಗಾದರೆ ವಾಕ್ಯ ಭೇದ ಬರುತ್ತಲ್ಲ ಅಂದರೆ ಬರಲಿ. ಅಮುಖ್ಯ ವೃತ್ತಿಯ ಅತ್ರ ಮುಖ್ಯ ಪ್ರಾಣಸ್ಯ ವಾಚ್ಯತ್ವಂ ಸಿದ್ಧಾಂತಿನಾಪಿ ಅಭ್ಯುಪಗಮ್ಯತೆ ಇತ್ಯತಃ ಮುಖ್ಯ ಇತ್ಯುಕ್ತಂ. ಈ ಪ್ರಕರಣದಲ್ಲಿ ಮುಖ್ಯ ಪ್ರಾಣನಿಗೂ ಕೂಡ ಪ್ರಾಣಶಬ್ದ ವಾಚ್ಯತ್ವವನ್ನು ಸಿದ್ಧಾಂತಿಗಳು ಒಪ್ಪಿದ್ದಾರೆ. ನೀವೇನು ಮುಖ್ಯ ಪ್ರಾಣ ಪ್ರಾಣಶಬ್ದ ವಾಚ್ಯ ಆಗಲಿ ಅಂತ ಆಪಾದನೆ ಮಾಡ್ತೀರಿ, ಪೂರ್ವಪಕ್ಷ ಮಾಡ್ತೀರಿ ಅಂತಂದರೆ ಬರೀ ಮುಖ್ಯ ಪ್ರಾಣ ಪ್ರಾಣಶಬ್ದ ವಾಚ್ಯವಾಗಲಿ ಅಂತ ಪೂರ್ವಪಕ್ಷಿಗಳ ಅಭಿಪ್ರಾಯ ಅಲ್ಲ. ಮುಖ್ಯ ಪ್ರಾಣನೇ ಪ್ರಾಣಶಬ್ದದಿಂದ ಮುಖ್ಯ ವಾಚ್ಯ ಆಗಲಿ ಅಂತ, ಅಮುಖ್ಯ ವಾಚ್ಯ ಆಗಲಿ ಅಂತ ಅನ್ನೋದನ್ನು ಸಿದ್ಧಾಂತಿಗಳು ಒಪ್ಪಿದ್ದಾರೆ. ಮುಖ್ಯ ವಾಚ್ಯ ಆಗಲಿ ಅನ್ನುವುದಾಗಿ ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಅನುವ್ಯಾಖ್ಯಾನದಲ್ಲಿ ಇತಿ ಅನ್ನೋ ಶಬ್ದ ಇದೆ. ಆ ಇತಿ ಅನ್ನೋ ಶಬ್ದ ಪೂರ್ವಪಕ್ಷ ಸಮಾಪ್ತಿ, ಇಲ್ಲಿಗೆ ಪೂರ್ವಪಕ್ಷ ಮುಗೀತು. ನೋಡಿ, ಅನ್ಯಸ್ಯ ಮುಖ್ಯವಾಚ್ಯತ್ವಂ ಇತಿ, ಅನ್ಯಸ್ಯ ಮುಖ್ಯವಾಚ್ಯತ್ವಂ ಇತಿ. ಬೇರೆಯವರು ಮುಖ್ಯವಾಚ್ಯರಾಗಲಿ ಅನ್ನುವಂತಹ ಒಂದು ಪ್ರಶ್ನೆ ಬಂದರೆ ಇತಿ, ಇಲ್ಲಿಗೆ ಪೂರ್ವಪಕ್ಷ ಮುಗೀತು. ಮುಂದೆ ಸಿದ್ಧಾಂತ ಅಂತ ಅರ್ಥ. ಕಲ್ಪನೆ ಬಂತಲ್ಲ, ಅನುವ್ಯಾಖ್ಯಾನದಲ್ಲಿರುವ ಇತಿ ಅನ್ನೋ ಶಬ್ದ ಪೂರ್ವಪಕ್ಷದ ಮುಕ್ತಾಯವನ್ನು ಸೂಚನೆ ಮಾಡ್ತಾ ಇದೆ. ಸಿದ್ಧಾಂತ ಮಾಡುವ ಸೂತ್ರವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ತನ್ನ ಇತಿ ಅಂತ, ತನ್ನ ಅತ್ರಗಸ್ಯಹಿ, ತನ್ನ ಅತ್ರಗಸ್ಯಹಿ. ಓಂ ಪ್ರಾಣಸ್ತಾನಗಮಾತ್ ಓಂ. ಕಿಂತು ಬ್ರಹ್ಮಣ ಏವ ಪ್ರಾಣಶಬ್ದ ಮುಖ್ಯವಾಚ್ಯತ್ವಂ ಇತಿ. ನೀವು ಹೇಳಿದಂತೆ ಇಂದ್ರ, ಜೀವ, ಮುಖ್ಯ ಪ್ರಾಣ ಇಲ್ಲಿ ಬಂದಂತಹ ಪ್ರಾಣಶಬ್ದದಿಂದ ವಾಚ್ಯರಲ್ಲ, ಪರಮಾತ್ಮನೇ. ಕುತಃ ಬ್ರಹ್ಮಶಬ್ದ ಅನುಗಮಾತ್, ಬ್ರಹ್ಮಶಬ್ದ ಅನೇಕ ಬಾರಿ ಬಂದದ್ದರಿಂದ. ಮತ್ತು ಪರಮಾತ್ಮನ ಲಿಂಗನೇ ಇಲ್ಲ ಅನ್ನಬೇಡಿ, ಪರಮಾತ್ಮನ ಲಿಂಗವೂ ಇದೆ. ಪಾರಮೇಶ್ವರ ಲಿಂಗ ಅನುಗಮಾಚ್ಯ ಇತಿ ಭಾವ. ಹಿಂದೆ ಪೂರ್ವಪಕ್ಷ ಮಾಡಬೇಕಾದರೆ ಬೇರೆಯವರ ಶ್ರುತಿ, ಬೇರೆಯವರ ಲಿಂಗವೇ ಇದೆ, ಆದ್ದರಿಂದ ಬೇರೆಯವರನ್ನೇ ತೆಗೆದುಕೊಳ್ಳಬೇಕು ಅಂತ. ಈಗ ಇರಲಿ, ಬೇಡ ಅಂದಿಲ್ಲ,
ಬ್ರಹ್ಮನ ಲಿಂಗವೂ ಇದೆ, ಬ್ರಹ್ಮನ ಶ್ರುತಿಯೂ ಇದೆ, ಬರೀ ಒಂದು ಎರಡಲ್ಲ ಬಹಳ ಇದೆ, ಆದ್ದರಿಂದ ಬ್ರಹ್ಮನನ್ನೇ ತೆಗೆದುಕೊಳ್ಳಿ ಅಂತ ಸಿದ್ಧಾಂತ. ಅಥವಾ ಬಾಹುಲ್ಯ ಇತ್ಯಾದಿಕಮೇವ ಸಿದ್ಧಾಂತ ವಾಕ್ಯಂ ಬ್ರಹ್ಮ ವಿಷಯೋಹೋ. ನೀವಂದ್ರೆ ಬೇರೆಯವರ ಪರವಾಗಿಯೇ ಲಿಂಗಗಳು ಬಹಳವಾಗಿವೆ, ಬೇರೆಯವರ ಪರವಾಗಿಯೇ ಶ್ರುತಿಗಳು ಬಹಳವಾಗಿದೆ ಅಂತಲ್ಲ, ಬ್ರಹ್ಮ ಪರವಾಗಿಯೇ ವಿಷ್ಣು ಪರವಾಗಿಯೇ ಶ್ರುತಿ ಲಿಂಗಗಳು ಬಹಳ ಇದ್ದದ್ದರಿಂದ. ನೋಡಿ, ಬ್ರಹ್ಮ ವಿಷಯೋಹೋ ಶ್ರುತಿಲಿಂಗಯೋಹೋ ಬಾಹುಲ್ಯೇ ವಿದ್ಯಮಾನೇ ಯದನ್ಯಸ್ಯ ಇಂದ್ರಾದೇಹೆ ಪ್ರಾಣಶಬ್ದ ಮುಖ್ಯವಾಚ್ಯತ್ವಂ ಪೂರ್ವವಾದಿನ ಉಕ್ತಂ ತನ್ನ. ಅದನ್ನು ನೀವು ಯಾವ ಕಾರಣಕ್ಕೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅದರ ಸಿದ್ಧಾಂತದ ಹೆಚ್ಚಿನ ವಿವರಣೆಯನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.